ಸಂಘಟನೆ ಆಗ್ಬೇಕು ಅಂದ್ರೆ ನಿಮ್ಮ ಒಂದು ಬಲ, ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಸಹಕಾರ ನಮಗೆ ಬೇಕಾಗಿರೋದು. ಕೆ ಟಿ ವಿ ಬರೀ ಒಂದು ಹೆಸರಲ್ಲ, ಕೆ ಟಿ ವಿ ಶುರುವಾದಾಗ ಒಂದು ಉದ್ದೇಶ ಇತ್ತು, ಕೆ ಟಿ ವಿ ಶುರುವಾದಾಗ ಒಂದು ಹುಮ್ಮಸ್ಸಿತ್ತು. ಆದ್ರೆ ಹಲವಾರು ಕಾರಣಗಳಿಂದ ಕೆ ಟಿ ವಿ ಒಂದಷ್ಟು ಸಮಸ್ಯೆಗಳೊಂದಿಗೆ ಸಾಗೋದಕ್ಕೆ ಶುರುವಾಯಿತು. ಕೋವಿಡ್ ಬಂತು, ವಿಚ್ ವಾಸ್ ವೆರಿ ಚಾಲೆಂಜಿಂಗ್. ಅದಾದ್ಮೇಲೆ ತುಂಬಾ ಜನ ಸೇರೋದಕ್ಕಾಗಿಲ್ಲ. ಆದ್ರೆ ಇವತ್ತು ಒಂದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಕೆ ಟಿ ವಿಯ ಒಂದು ಇತಿಹಾಸದಲ್ಲಿ ಇಷ್ಟು ಜನ ಒಟ್ಟಿಗೆ ಸೇರಿರೋದು ಬಹಳ ಅಪರೂಪ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇದು ಮೊದಲು ಅಂದ್ರೆ ನಾನು ತಪ್ಪಾಗಲಾರದಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಇಲ್ಲಿ ಇವತ್ತು ನಮ್ಮ ಈ ಒಂದು ಸಭಾಂಗಣದಲ್ಲಿ ಒಂದು 500 ಹೆಚ್ಚು ಜನ ಸೇರಿರೋದು ಬಹಳ ದೊಡ್ಡ ವಿಷಯ. ಆಮೇಲೆ
ಎಲೆಕ್ಷನ್ ನಡೆದಾಗ ಬಂದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಂತಹ ಒಂದು ಏನಂತಾರೆ ಒಂದು ಒಂದು ಬಲ ನೀವುಗಳೆಲ್ಲ ಬಂದಾಗ ಇನ್ನೂ ಒಂದು ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ನನಗೀಗಲೂ ನೆನಪಿದೆ. ನಾವೆಲ್ಲ ಸೇರಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಅಂದಾಗ ರವಿ ಸರ್ ನನ್ನ ಕರೆದು ಇಲ್ಲ ನಾವೇನಾದ್ರು ಒಂದು ಮಾಡಬೇಕು ಅಂತ ಅಂದಾಗ ನಾನು ಅನ್ಕೊಂಡಿರಲಿಲ್ಲ ನನ್ನ ಸೆಕ್ರೆಟರಿ ಮಾಡ್ತಾರೆ ಅಂತ. ಬಟ್ ಆ ಸೆಕ್ರೆಟರಿ ಪೋಸ್ಟ್ ಬಂದಾಗ ಜವಾಬ್ದಾರಿಗಳನ್ನ ಕಲಿತೆ, ಅದನ್ನ ನಾನು ನಿರ್ವಹಿಸಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಇವತ್ತು ನಾವು ತಗೊಂಡಿರುವಂತಹ ಒಂದು ದಿಟ್ಟ ನಿರ್ಧಾರ ಟಿವಿ ಆ ಒಂದು ಪತ್ರಿಕೆಯನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ. ಅಂಡ್ ಒಂದು ಬಹಳ ಖುಷಿಯಾಗೋದೇನು ಅಂದ್ರೆ ಕಳೆದ 3 ತಿಂಗಳಲ್ಲಿ ನಾವು ಹಮ್ಮಿಕೊಂಡಿರುವ ಅಷ್ಟು ಕಾರ್ಯಕ್ರಮಗಳಿಗೆ ಅದ್ಭುತವಾದಂತಹ ಒಂದು ಬೆಂಬಲ ಬಂದಿದೆ. ಆದ್ರೆ ನಿಮ್ಮಲ್ಲಿ ಒಂದೇ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, 25 ವರ್ಷಗಳ ಹತ್ರ ನಾವು ಇನ್ನೊಂದು ಮುಂದಿನ ವರ್ಷಕ್ಕೆ ನಾವು ಕೆಟಿವಿ ಶುರು ಮಾಡಿ 25 ವರ್ಷಗಳಾಗುತ್ತೆ. ಆದ್ರೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಹಣದ ಅಭಾವ ಇದೆ. ಏನಕ್ಕೆ ಅಂತಂದ್ರೆ, ಯಾಕಂದ್ರೆ ನಾವು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಸಲ ಇವಾಗ ಬೆಂಗಳೂರಿನಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲಾದ್ರೂ ಸೇರ್ತೀವಿ, ಸುಮ್ಮನೆ ಒಂದು ವೀಕೆಂಡ್ ಸೇರ್ತೀವಿ ಅಂದ್ರೆ ಒಂದು 15,000 ರೂಪಾಯಿ ಖರ್ಚು ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅದು 8,500 ರೂಪಾಯಿ ಇರುವಂತ ಮೆಂಬರ್ಶಿಪ್ ಲೈಫ್ ಮೆಂಬರ್ಶಿಪ್ಗೆ 10 ಸಲ 10 ಪ್ರಶ್ನೆಗಳು ಕೇಳ್ತಾರೆ. ನಮ್ಮ ಕಮಿಟಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾದಾಗ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಮಾಡ್ತೀರಾ ಅಂತ ಒಬ್ರು ಕೇಳಿಲ್ಲ. ನಮ್ಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದನ್ನು ಸಾಲ್ವ್ ಕೆಟಿವಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ಬೆಂಚ್ ಅಲ್ಲ ಅನ್ನೋದನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ. ಕೆಟಿವಿ ತುಂಬಾ ಬಲ ಬರುತ್ತೆ, ಸಾಲ್ವ್ ಮಾಡಬಹುದು. ಆದ್ರೆ ಒಂದು ಸಂಘಟನೆಯಾಗಿ ನಾವೆಲ್ಲ ಸೇರಿ ಏನಾದ್ರು ಒಂದು ಮಾಡ್ತೀವಿ ಅನ್ನೋ ಉದ್ದೇಶ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಬಲ ಸಿಕ್ಕೇ ಸಿಗುತ್ತೆ. ಒಂದೇ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್, 5,000-6,000 ಹೆಚ್ಚು ಜನ ಮೆಂಬರ್ಶಿಪ್ ಇರುವಂತಹ ಒಂದು ಸಂಘ, ಆದ್ರೆ ಯಾಕೆ ಸಕ್ರಿಯವಾಗಿಲ್ಲ? ನಮ್ಮ ಹತ್ರ 1 ಕೋಟಿ ರೂಪಾಯಿ ಇಲ್ಲ. ಆದ್ರೆ ಇರುವಂತ ಅಷ್ಟು ಎಂಟರ್ಟೈನ್ಮೆಂಟ್ ಚಾನೆಲ್ GECs ಅಂತ ಏನ್ ಕರಿತೀವಿ, ಅಷ್ಟು ಎಂಟರ್ಟೈನ್ಮೆಂಟ್ ಚಾನೆಲ್ ಗಳಲ್ಲಿ ಕೆಲಸ ಮಾಡ್ತಿರುವಂತ ನಾವೆಲ್ಲರೂ ಸೇರಿ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್, ನಾವು ಸರಿ ಸುಮಾರು ಕಮ್ಮಿ ಅಂತ ಅನ್ಕೊಂಡ್ರು, ಇಫ್ ಮೈ ಕ್ಯಾಲ್ಕುಲೇಷನ್ಸ್ ಇಸ್ ರಾಂಗ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಬಟ್ ಸರಿ ಸುಮಾರು ನನ್ನ ಪ್ರಕಾರ ಒಂದು ವರ್ಷಕ್ಕೆ ಪ್ರಕಾಶ್ ಸರ್ ಡೋಂಟ್ ವಿ ಡೂ ಅಬೌಟ್ 800 crores ಬಿಸ್ನೆಸ್, ಮೋರ್ ದನ್ ದಟ್ 800 crores ಬಿಸ್ನೆಸ್ ಮಾಡುವಂತ ಒಂದು ಇಂಡಸ್ಟ್ರಿಯ ಒಂದು ಅಸೋಸಿಯೇಷನ್ ಅಲ್ಲಿ 1 ಕೋಟಿ ರೂಪಾಯಿ ಇದೆ ಅನ್ನೋದು ತೀರಾ ನೋವಿನ ಸಂಗತಿ. 800 crores ಮಾಡುವಂತ ಒಂದು ಸಂಸ್ಥೆ 1% ಅಂತಿಟ್ರು ಒಂದು ವರ್ಷಕ್ಕೆ 8 crores ಬೇಕು ಸಿಗುತ್ತೆ. 8 crores 1%, ಅದನ್ನ ನಾವು ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂದ್ರೆ ಅಗೇನ್ ಪ್ರಶ್ನೆಗಳು, ನೀವೇನ್ ಮಾಡಿದಿರಾ, ನೀವೇನ್ ಮಾಡಿದಿರಾ, ನೀವೇನ್ ನಾವು ಯಾರ ಸ್ವಾಮಿ ಮಾಡೋದಕ್ಕೆ, ನಮ್ಮ ಹತ್ರ ಏನಿದೆ ಮಾಡೋದಕ್ಕೆ? ನಮ್ಮ ಮನೆಯ ಕಾರ್ಯಕ್ರಮವೇ, ನನ್ನ ಮನೆಯ ಗೃಹ ಪ್ರವೇಶ, ನನ್ನ ಮದುವೆ, ನಾನು ನಿಮ್ಗೆ ಇನ್ವೈಟ್ ಮಾಡಿ ಬನ್ನಿ ಬನ್ನಿ ಬನ್ನಿ. ಪ್ರತಿ ಸರಿ ನೀವೇನ್ ಮಾಡಿದ್ರಿ ಅನ್ನೋ ಬದಲು ಒಂದೇ ಒಂದು ಸರಿ ನಾವೇನ್ ಮಾಡಿದ್ರಿ ಅಂತ ಯೋಚನೆ ಮಾಡಿದ್ರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಏನಾಗ್ತದೆ, ಕೆಟಿವಿ ಇಂದ ಏನಾಗುತ್ತೆ ಅಂದ್ರೆ, ಒಬ್ಬ ಮ್ಯಾನೇಜರ್ ಭಾರತ ಅನ್ನೋ ಒಬ್ಬ ಮ್ಯಾನೇಜರ್ಗೆ ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಸೇರ್ತಾನೆ. ಆದ್ರೆ ಆ ಬಿಲ್ಲು ಹಾಸ್ಪಿಟಲ್ ಬಿಲ್ ಸರ್ ಗೋಸ್ ಅಪ್ ಟು 35 lakhs ಪ್ಲಸ್ 12 lakhs ಅಬೌಟ್ 47 lakhs. ಅದರಲ್ಲಿ ಆತ ಅಸೋಸಿಯೇಷನ್ ಮೆಂಬರ್ ಆಗಿದ್ದ ಅವನ ಕಾರಣಕ್ಕೆ ಎಲ್ಲರೂ ಸಂಘಟಿತರಾಗಿ 35 lakhs ಕಲೆಕ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ 35 lakhs ಬರುತ್ತೆ. ದಟ್ ಈಸ್ ದ ಪವರ್ ಆಫ್ ಅಸೋಸಿಯೇಷನ್. ಅಸೋಸಿಯೇಷನ್ ಏನ್ ಮಾಡ್ತದಲ್ಲ, ಅಸೋಸಿಯೇಷನ್ ಮೆಂಬರ್ಸ್ ಏನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಸೋಸಿಯೇಷನ್ ಯಾರ ಸ್ವತ್ತು ಅಲ್ಲ, ಅಸೋಸಿಯೇಷನ್ ಯಾರ ಒಂದು ಜವಾಬ್ದಾರಿನೂ ಅಲ್ಲ ಅಂತ ನಾವು ಅನ್ಕೊಂಡಿದ್ರೆ ಅದು ನಮ್ಮ ಸ್ವತ್ತು ನಮ್ಮ ಜವಾಬ್ದಾರಿ ಅನ್ಕೊಂಡಾಗ ಏನೆಲ್ಲ ಮಾಡ್ಬೋದು ಯೋಚನೆ ಮಾಡಿ. ನಾನು ಹಠ ಮಾಡಿ ಇಲ್ಲ ಪರವಾಗಿಲ್ಲ, ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ನಾವೆಲ್ಲ ಕೈಯಿಂದ ಜೇಬಿದ ದುಡ್ಡು ಹಾಕೋಣ, ಅಸೋಸಿಯೇಷನ್ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಈ ಕಮಿಟಿ ಮೆಂಬರ್ಸ್ ಜವಾಬ್ದಾರಿಯನ್ನು ಹೊತ್ತು ಮಾಶಾಸನ ಶುರು ಮಾಡಬೇಕು ಅಂತ ನಮ್ಮ ಪರಮೇಶ್ವರ ಇದ್ದಂತ ನಮ್ಮ ಮ್ಯಾನೇಜರ್ ಏನಿದ್ರು ಮುಂಚೆ. ಆಕ್ಚುಲಿ ಕೆಟಿವಿ ಶುರು ಆಗೋದಕ್ಕೆ ಕಾರಣ ಆದಂತ ಆಕ್ಸಿಡೆಂಟ್, ದೇವೇಗೌಡರ ಹಾಸ್ಪಿಟಲ್ ಮುಂದೆ ನಾವೆಲ್ಲ ಸೇರ್ಕೊಂಡಿದ್ದಾಗ ನಾನು ಅದಕ್ಕೆ ಸಾಕ್ಷಿಯಾಗಿದ್ದೆ. ಆತನಿಗೆ ದುಡ್ಡನ್ನ ಕಲೆಕ್ಟ್ ಮಾಡಬೇಕು ಅಂತ ಬಂದಾಗ ಹುಟ್ಕೊಂಡಿದ್ದು ಕೆಟಿವಿ. ಆ ಕೆಟಿವಿ ಮುಖಾಂತರ ಮೊದಲ ಮಾಸಾಶನವನ್ನು ಕೊಡಬೇಕು ಅಂತ ನಾವು ಕ್ರಿಕೆಟ್ ಕಮಿಟಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದಾಗ ಕೊನೆಯ ದಿನ ಪ್ರತಿ ತಿಂಗಳು ಆತನಿಗೆ 5,000 ರೂಪಾಯಿ ಮಾಸಾಶನ ಕೊಡುವಂತ ಒಂದು ಪ್ರಯತ್ನ ಮಾಡೋಣ. 5,000 ಅನ್ನೋದು ಚಿಕ್ಕ ದುಡ್ಡು ಇರ್ಬೋದು, ಆದ್ರೆ ಮಾಡಿದೀರಿ ಅನ್ನೋದು ದೊಡ್ಡ ವಿಷಯ. ಈ 5,000 ಒಂದು ತಿಂಗಳಿಗೆ 5 lakhs ಆಗಬೇಕು. ನಾವು ಖಂಡಿತವಾಗ್ಲೂ ಮಾಡಬಹುದು, ನಮ್ಮಲ್ಲಿ ಹುಮ್ಮಸ್ಸಿದೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆದ್ರೆ ಎಲ್ಲ ಬಿಡಿಬಿಡಿಯಾಗಿದೆ. ಮುಂಚೆ ನನಗೆ ನೆನಪಿರೋ ಹತ್ರ ನನ್ನ ತಾಯಿ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಶೂಟಿಂಗ್ ಮಾಡ್ಕೊಂಡು ಮನೆಗೆ ಬಂದ್ರೆ ಒಂದು ಸಂಭ್ರಮ ಇರೋದು, ಯಾಕಂದ್ರೆ ಎಲ್ಲರೂ ಕೂಡಿ ಅದನ್ನ ಒಂದು ಸಂಭ್ರಮಿಸ್ತಾ ಇದ್ರು.
ಅವ್ರು ಮಾಡಿದಂಥ ಸೀರಿಯಲ್ಗಳಲ್ಲಿ ಮಜಾ ಇರೋದು. ಆದರೆ ಇವತ್ತು ನಮ್ಮಲ್ಲಿ ಏನೂ ಇಲ್ಲ, ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಅಯ್ಯೋ ಎಷ್ಟು ವರ್ಷ ಆಯಿತು ಇವತ್ತು ನೋಡಿ ಅಂದ್ಬಿಟ್ಟು ನಾನು ಎಷ್ಟೋ ಜನ ನನ್ನ ನಿರ್ದೇಶಕರನ್ನ ನೋಡಿ ನಾನು ಬಹಳ ಖುಷಿ ಪಟ್ಟಿದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, 5-7 ಸಾವಿರ ಜನ ಇರುವಂತಹ ಮೆಂಬರ್ಶಿಪ್ ಇರುವಂತಹ ಅಸೋಸಿಯೇಷನ್ ಖಂಡಿತವಾಗ್ಲೂ ಒಂದು ಕೋಆಪರೇಟಿವ್ ಸೊಸೈಟಿ ಆಗೋದಕ್ಕೆ ಸಾಧ್ಯ ಇದೆ, ನಮ್ಮದೇ ಆದಂತಹ ಕೋಆಪರೇಟಿವ್ ಬ್ಯಾಂಕ್ ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಆ ಒಂದು ಹುಮ್ಮಸ್ಸು ಇದೆ. 800 ಕೋಟಿ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇರುವಂತಹ ನಮ್ಮ ಅಸೋಸಿಯೇಷನ್ 1,000 ಮಾಡಬಹುದು, 1,500 ಮಾಡಬಹುದು, ನಮ್ದೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಎಲ್ಲ ನಮ್ಮ ಇವಾಗ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಸಂಸ್ಥೆಯ ಅಕೌಂಟ್ ಅಲ್ಲಿ ಇದೆ, ನಮ್ಮದೇ ಒಂದು ಸಂಸ್ಥೆ ಬೆಳೆಸಬಹುದು, ಇಷ್ಟೆಲ್ಲ ಇದೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ಬನ್ನಿ ನಮ್ಮೊಂದಿಗೆ ನಿಮ್ಮ ಕನಸುಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ, ನಾವು ಏನಾದ್ರೂ ಮಾಡಬಹುದು. ಏನ್ ಕೆಟಿವಿಯ ಉದ್ದೇಶ? ಸಂಘಟಿತರಾಗೋದು, ನಾವೆಲ್ಲ ಸೇರೋದು, ನಾವೆಲ್ಲ ಒಂದು ಅಂತ ತೋರಿಸ್ಕೊಳ್ಳೋದು. ನಮ್ಮ ಒಂದು ನೆಲೆ ಇಲ್ಲ, ಈ ತರ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಆದ್ರೆ ಇವತ್ತಿಂದ ಒಂದೇ ಒಂದು ಜಸ್ಟ್ ಒಂದು ಉದ್ದೇಶ ಇಟ್ಕೊಳ್ಳೋಣ, ನಾವೆಲ್ಲರೂ ಮತ್ತೆ ಕೆಟಿವಿಯನ್ನ ಸಂಭ್ರಮಿಸ್ತೀವಿ ಅಂತ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೇಳೋದಕ್ಕೂ ನಾವು ಅದ್ಸಲಿ ಕೇಳ್ತಾ ಇದೀವಿ. 15 ವರ್ಷ ಆದ್ಮೇಲೆ ವರ್ಷಕ್ಕೆ 1,000 ರೂಪಾಯಿ ಕೊಡಿ ಅಂತ ಕೇಳೋದಕ್ಕೂ ಆನ್ಸರ್ ಮಾಡೋದಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಯಾಕಂದ್ರೆ ಎಲ್ಲರಿಗೂ ಪ್ರಶ್ನೆ, ಏನ್ ಮಾಡಿದೆ ಕೆಟಿವಿ? ಕೆಟಿವಿ ಇದನ್ನ ಮಾಡಿದೆ, ನಿಮ್ಮನ್ನೆಲ್ಲ ಸೇರಿಸಿದೆ, ಒಂದು ಪುಸ್ತಕ ಬಿಡುಗಡೆ ಮಾಡ್ತಾ ಇದೆ. ನಾಳೆ ದಿನ ನಾವು ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ಬೇರೆ ಬೇರೆ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದೀವಿ. ಕೆಟಿವಿ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ನಾನು ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಕನ್ನಡದ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸಾರ್ಥಕತೆ ಬರೋದು, ಇದಕ್ಕೆಲ್ಲ ಸಾಧನೆ ಆಗೋದು, ಸಾರ್ಥಕ ಆಗೋದು ನೀವುಗಳು ನಮ್ಮ ಜೊತೆ ಸೇರಿದಾಗ. ನಾನಿವತ್ತು ಮಾತಾಡಿರೋದು, ನಾನು ಆಕ್ಚುಲಿ ನಾನು ರವಿ ಸರ್ ಹೇಳಿದೆ ನಾನು ಮಾತಾಡೋದಿಲ್ಲ ಅಂತ. ಇಲ್ಲ, ನೀವು ಇದನ್ನು ಮಾಡಲೇಬೇಕು, ಯಾಕಂದ್ರೆ ಸೆಕ್ರೆಟರಿಯಾಗಿ ನಿಮ್ಮ ಅದು ಜವಾಬ್ದಾರಿ ಅಂತಂದ್ರು. ನಾವು ಅಧಿಕಾರ ಸ್ವೀಕರಿಸಿದಾಗ ನಾನು ಒಂದೇ ಒಂದು ಮಾತು ಹೇಳಿದ್ದು, ನಮ್ಮ ಕಮಿಟಿ ಮೆಂಬರ್ಸ್ಗೆ ಒಂದೇ ಒಂದು ಹೇಳಿದ್ದು, ನಮ್ಮ ಕಮಿಟಿಯ ಒಂದು ಸ್ಲೋಗನ್, ಐ ಮೈಟ್ ಬಿ ಐರೋನಿಕಲ್, ನಾನು ಅದನ್ನು ಮೈಕಲ್ಲೇ ಹೇಳ್ತಾ ಇದ್ದೀನಿ, ಆದ್ರೆ ಹೇಳಬೇಕಾಗಿರೋದು, ಮುಂದಿನ ದಿನಗಳಲ್ಲಿ ನಾನು ಭಾಷಣ ಮಾಡದೆ ಕೆಲಸವನ್ನ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಒಂದೇ, ಯಾವತ್ತಾದ್ರೂ ಯಾರಾದ್ರೂ ಕೇಳಿದಾಗ ನಿಮ್ಮ ಕಮಿಟಿ ಏನ್ ಮಾಡ್ತಾ ಇದ್ರೆ, ನಾನು ಹೇಳಿದ ಒಂದೇದು, ಮೈಕ್ಗಳಿಂದ ದೂರ ಇರೋಣ, ಮನ್ಸುಗಳಿಗೆ ಹತ್ರ ಆಗೋಣ ಅಂತ. ಸೊ ಮೈಕಿಂದ ದೂರ ಇದ್ದು ನಿಮ್ಮ ಮನ್ಸುಗಳಿಗೆ ಹತ್ರ ಆಗಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ, ಕೆಟಿವಿ ಒಂದು ದೊಡ್ಡ ಪವರ್ ಆಗಿ ದೊಡ್ಡ ಶಕ್ತಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಮಾಧಾನ ನೋಡ್ತಾ ಇದ್ದರು, ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದ್ರೆ ಈ ಹಿಂದೆ ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಕಾರ್ಯಕ್ರಮಗಳು ಅಂದ್ರೆ ತುಂಬ ಬಲವಂತ ಮಾಡಿ ಕರಿಬೇಕಾಗಿತ್ತು. ಇವತ್ತು ಪ್ರೀತಿ ಬಂದಿರ ಬಹಳ ಖುಷಿ ಆಗ್ತಾ ಇದೆ ವೇದಿಕೆ ಮೇಲೆ ಅರ್ಥಪೂರ್ವವಾದಂತಹ ದಿನ. ಯಾಕೆಂದ್ರೆ ಕೆಟಿವಿಗೆ ಮರುಜೀವ ಅಂತಾನೂ ಹೇಳ್ಬೋದು, ಇಲ್ಲ ಅಂದ್ರೆ ಅದನ್ನ ಮತ್ತೆ ಸಂಘಟಿತರಾಗಿ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಮುಖ್ಯ ದಿನ ಇವತ್ತು. ಇನ್ನು ಇವತ್ತು ವೇದಿಕೆಯಲ್ಲಿ ನನ್ನ ಗುರುಗಳು, ನನ್ನ ಹಿತೈಷಿಗಳು, ಹಾಗೆ ನನ್ನ ಎಲ್ಲ ಸ್ಫೂರ್ತಿ ಕೆ ಎನ್ ರಾಜಣ್ಣ ಅವರು ಇವತ್ತು ವೇದಿಕೆಗೆ ಬಂದಿದ್ದು ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವರನ್ನು ನಾನು ನಮ್ಮ ಮಧುಗಿರಿಯ ಇದರಲ್ಲಿ ನಾನು ಅವ್ರನ್ನ ಭೇಟಿ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ ನಾನು ಯಾಕೆ ಭೇಟಿ ಆದೆ ಅಂತ. ಅವರನ್ನ ನಾನು ಹಿಂದೆ ಕೂಡ ಅವ್ರಿಗೆ ಯಾವತ್ತು ನಾನು ಹೇಳಿಲ್ಲ ನಾನು ಯಾಕೆ ಅವರ ಅಭಿಮಾನಿ ಆದೆ ಅಂತ. ಸುಮಾರು ಒಂದು 84-85 ಇಸ್ವಿಯಲ್ಲಿ ಅವರು ಒಂದು ಸಂಘಟನೆಯಲ್ಲಿ ತುಮಕೂರಲ್ಲಿ ಒಂದು ಫೋಟೋ ಬಂದಿತ್ತು ಪೇಪರ್ನಲ್ಲಿ. ನಮ್ಮ ತಂದೆಯವರು ಅವರ ಬಗ್ಗೆ ಓದ್ಬಿಟ್ಟು ನನ್ಗೆ ಹೇಳ್ತಾ ಇದ್ರು. ಸುಮಾರು ನಾನು ಅವಾಗೊಂದು 7-8 ವರ್ಷ ಇರಬೇಕು. ಅವತ್ತು ದೇವರಾಜರಸ್ ಅವರು ಅಧಿಕಾರದಿಂದ ಕೆಳಗಡೆ ಇಳಿದಾಗ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಆ ದಿನದ ಫೋಟೋ ನನಗೆ ಇನ್ನೂ ನೆನಪಲ್ಲಿದೆ. ಅವತ್ತು ನಾನು ಅವರ ಅಭಿಮಾನಿ ಆಗಿದ್ದು, ಇವತ್ತು ನಮ್ಮ ಜೊತೆ ನಾನು ಅಧ್ಯಕ್ಷನಾಗಿದ್ದಾಗ ವೇದಿಕೆಯಲ್ಲಿ ಬಂದು ಕೂತಿರೋದು ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವರು ಬಡವರ ಮೇಲೆ ಇರುವಂತಹ ಪ್ರೀತಿ ಹೇಗಿರುತ್ತೆ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಇದರಲ್ಲಿ ಒಂದ್ಸರಿ ನಮ್ಮ ಗರಡಿ ಬಂದ್ರು, ಬಂದ ತಕ್ಷಣ ಅವ್ರೆಲ್ಲಾರನ್ನೂ ಬಂದು ಮಾತಾಡ್ಬಿಟ್ಟು ನೋಡ್ತಾ ಇದ್ರು ರೋಡ್ ಸರ್, ಯಾವೊಬ್ಬ CM ಕೂಡ ಮಾಡೋಕ್ಕಾಗಲ್ಲ ಸರ್. ಆ ಕ್ಷಣದಲ್ಲಿ ವಿತಿನ್ 1 ವಾರದಲ್ಲಿ ಸುಮಾರು ಒಂದು 30 ಕಿಲೋಮೀಟರ್ ರಸ್ತೆಯನ್ನ ಮಾಡಿದ್ರು. ನಮ್ಮ ಮಧುಗಿರಿಯನ್ನ ಸುಮಾರು ಇವತ್ತು ಒಂದು 50 ವರ್ಷಗಳಿಂದ ನೋಡದೇ ಇರೋ ಅಂತ ನೀವು ಇವತ್ತು ನೋಡಿದ್ರೆ 2013 ಇದ್ದಂತಹ ಮಧುಗಿರಿಗೂ ಇವತ್ತು ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ರೆ, ಇದು ರಾಜಕೀಯ ಭಾಷಣ ಇಲ್ಲ ಆದ್ರೂ ಕೂಡ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನ ಕೆಟಿವಿ ಕೂಡ ಅವರ ಅವಶ್ಯಕತೆ ಇದೆ, ಅದಕ್ಕೆ ನಾನು ಇಷ್ಟು ಪೀಡಿಕೆ ಆಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ 2013
ಜಸ್ಟ್ ಒಂದು 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಇದ್ದಂತ ಒಂದು ಎಕರೆ ಜಮೀನು ಇವತ್ತು 4 ಕೋಟಿ 5 ಕೋಟಿಗೆ ಹೋಗ್ತಾ ಇದೆ. ಯಾಕೆಂದ್ರೆ ಮಧುಗಿರಿಯನ್ನ ಆರ್ಥಿಕವಾಗಿ ಸಬಲ ಮಾಡಿದ್ದು ನಮ್ಮ ಗಜಾನನವರು. ಸೊ ಅದಕ್ಕೆ ನಾನು ಇದನ್ನ ಮುಖ್ಯವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಕೆಟಿವಿಎ ಕೂಡ ಅವರ ಸಹಕಾರ ಇದಕ್ಕೆ ಇಲಾಖೆಗೆ ಕೂಡ ಬರುತ್ತೆ. ಇದರಲ್ಲಿ ಅಣ್ಣ ಅವರ ಪಾಲು ತುಂಬಾ ಇದೆ. ದಯವಿಟ್ಟು ನಮ್ಮ ಕೆಟಿವಿಯ ಒಂದು ಮುಖ್ಯ ವಾಹಿನಿ ಯಾಕೆಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸದಸ್ಯರಿಗೆ ಯಶಸ್ವಿ ಆರೋಗ್ಯ ರಕ್ಷಣಾ ಯೋಜನೆ ವಿಸ್ತರಿಸೋದಕ್ಕೆ ನಾನು ಅವ್ರ ಹತ್ರ ಮನವಿ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಇವತ್ತು ನಾವು 26 ಚಾನೆಲ್ ಇದೆ, 6 GEC ಚಾನೆಲ್ಸ್ ಇದೆ, 9 ನ್ಯೂಸ್ ಚಾನೆಲ್ಸ್ ಇದೆ. ಇವೆಲ್ಲ ನೀವು ಬಿಸ್ನೆಸ್ ಎಲ್ಲ ನೋಡಿದ್ರೆ ನಮ್ಮ ಓನ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇರುವಂತಹ ಬಿಸ್ನೆಸ್ 1,450 ಕೋಟಿಗೂ ಮಿಕ್ಕಿ. ಆದ್ರೆ ನಾವಲ್ಲಿ ನಾವು ಒಂದು ಸೀರಿಯಲ್ ನಾವು ಇಲ್ಲಿ 60-70 ಸಾವಿರ 1 ಲಕ್ಷದಲ್ಲಿ ನಾವು ಮಾಡ್ತೀವಿ. ಆದ್ರೆ ಒಂದು ಸೀರಿಯಲ್ 25-30 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ನಾವು ಕಾರ್ಪೊರೇಟ್ ಅಂಡರ್ ಅಲ್ಲಿ ಇದೀವಿ. ಆದ್ರೆ ನಮಗೆ ನಮ್ಮ ಕಾರ್ಮಿಕರಿಗೆ ನಾವು ಸಿಗೋ ದುಡ್ಡು ಎಷ್ಟು, ಆ ಕಾರ್ಮಿಕರ ದುಡ್ಡಿನಲ್ಲಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳು ನಡೀತಾ ಇದೆ. ಆದ್ರೆ ಕಾರ್ಮಿಕರಿಗೆ ಎಲ್ಲಿದೆ ದುಡ್ಡು? ಇವತ್ತು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಬಿ ಸುರೇಶ್ ಅವರು ಲೇಖನದಲ್ಲಿ, ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ನನ್ಗೆ ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಈ ಸಂಘಟನೆ ಹುಟ್ಟಿದ್ದೆ ಕಾರ್ಮಿಕರಿಗಾಗಿ, ಕಲಾವಿದರಿಗಾಗಿ, ಸಂತ್ರಸ್ತರಿಗಾಗಿ. ಯಾಕೆಂದ್ರೆ ಇವತ್ತು ನಾವು ಏನಾದ್ರೂ ಕೆಟಿವಿಯನ್ನ ನಾವು ಕಟ್ಟಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಹೋಗ್ತೀವಿ? ಕಲಾವಿದರು ಎಷ್ಟೋ ಜನ ನೀವು ನಿಮಗೆ ನೋಡಿದಿರಾ, ಅವರು ರಿಟೈರ್ ಆದ್ರೆ ಅವ್ರು ನಾಟ್ ಇವನ್ ಅವ್ರಿಗೆ ಒಂದು ಯಾವುದೋ ಒಂದು ಕಡೆ ನಾವು ಇದು ಸಮಾಧಿ ಮಾಡೋಕ್ಕೂ ಜಾಗ ಇಲ್ಲ. ಹಾಗೆ ಅವ್ರಿಗೆ ಎಷ್ಟೋ ಜನ ತುಂಬಾ ನೊಂದ್ಕೊಂಡಿದ್ದಾರೆ. ಇವತ್ತು ಅಮ್ಮ ಒಂದು ಮೊನ್ನೆ ಹೇಳ್ತಾ ಇದ್ರೆ ಶಿವಶಂಕರ್ ಸರ್ ಹೋದಾಗ ಬೆಳವಣಿಗೆ ಎಷ್ಟು ಚೆನ್ನಾಗಿದ್ರೆ, ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಕೂಡ ನಾವು ಸಂಘಟಿತರಾಗಿಲ್ಲ. ಸೊ ಈ ಇದರಲ್ಲಿ ಅಟ್ಲೀಸ್ಟ್ ನಮ್ಮ ಕಲಾವಿದರುಗಳಿಗೆ ಅಟ್ಲೀಸ್ಟ್ ರಿಟೈರ್ಮೆಂಟ್ ಯೋಜನೆಗಳಿಗೆ ಸರ್ಕಾರ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಮುಖ್ಯ ಇದರಲ್ಲಿ ನಾನು ಹೇಳ್ಬೇಕಾಗಿರೋದು ಏನಂದ್ರೆ, ನಮ್ಮ ಸಂಘಟನೆ, ನನ್ನ ಜೊತೆಯಲ್ಲಿರುವಂತಹ ಶಕ್ತಿ, ನಿಜಕ್ಕೂ ಅದ್ಭುತವಾದಂತಹ ನನ್ನ ಟೀಮ್. ಯಾಕೆಂದ್ರೆ ನನ್ನ ಹತ್ರ ಡೈನಾಮಿಕ್ ಸೆಕ್ರೆಟರಿಗಳಿದ್ದಾರೆ, ನಿಜಕ್ಕೂ ನಾನು ಬಹಳ ಖುಷಿ ಪಡ್ತೀನಿ. ಯಾಕಂದ್ರೆ ಪ್ರತಿ ಸರಿ ಅವ್ರು ಯೋಚನೆ ಮಾಡಿದಾಗ, ಇಲ್ಲ ಸರ್ ಒಂದ್ ಸರಿ ಮಾಡ್ಬೇಕು ಅಂದ್ರೆ ಇಲ್ಲ ಇಮ್ಮಿಡಿಯೇಟ್ ನಾಳೆನೆ ಮಾಡ್ಬಿಡೋಣ, ಅದನ್ನ ಯಾಕೆ ನಾಡಿದ್ ಮಾಡ್ಬೇಕು, ಇವತ್ತೆ ಮಾಡ್ಬಿಡೋಣ ಅನ್ನೋಂತ ಒಂದು ಸುನೀಲ್ ಲೋಕೇಶ್ ಅವರ ಸ್ಫೂರ್ತಿ ನಿಜಕ್ಕೂ ಮರೆಯಕ್ಕಾಗಲ್ಲ. ಇನ್ನು ಸಾಕಷ್ಟು ವಿಷಯಗಳು ಮಾತಾಡಿದ್ದೀನಿ. ಯಾಕೆ ನಾನೇ ನಾ ಹೇಳಿದೆ ನಾಗರಾಜ್ ಅವ್ರಿಗೆ, ಬೇರೆಯವರೆಲ್ಲ ಮಾತಾಡೋಕ್ಕಿಂತ ಮುಂಚೆ ಅಧ್ಯಕ್ಷರು ಕೊಟ್ಬಿಡಪ್ಪ, ಅವ್ರು ಮಾತಾಡಿದ ಮೇಲೆ ನಮ್ಗೇನು ಮಾತಾಡಕ್ ಉಳಿದೇ ಇರಲ್ಲ, ನಮ್ ರಿಕ್ವೆಸ್ಟ್ ಕೇಳಕ್ ಆಗಲ್ಲ ಅಂತ ನಾನೇ ಮಾತಾಡಕ್ ಶುರು ಮಾಡಿದೆ. ಪ್ರಕಾಶ್ ಸರ್ ಮಾತಾಡಿದ ಮೇಲೆ ಏನಿರುತ್ತೆ ಮಾತಾಡಕ್ಕೆ? ಸೊ ಅದಕ್ಕೆ ನಾನೇ ಹೇಳಿದೆ, ನಾವೆಲ್ಲ ಅದಕ್ಕೆ ಮಾತಾಡಕ್ ಕೊಟ್ಟಿಲ್ಲ ಅದ್ರ ಮೈಕ್. ಸೊ ಈ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಆಲ್ಮೋಸ್ಟ್ ಆಲ್, ಇವತ್ತು ನೀವು ಲೆಕ್ಕ ಹಾಕೊಂಡ್ರೆ ನಾವು ಕರ್ನಾಟಕ ಟೆಲಿವಿಷನ್ ಅಲ್ಲಿ 10,000 ಕುಟುಂಬಗಳು 10,000 ಜನ ಕೆಲಸ ಮಾಡ್ತಾ ಇದಾರೆ. 20,000ಕ್ಕೂ ಹೆಚ್ಚಿನ ಕುಟುಂಬಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ಇದಕ್ಕೆ ನಮ್ಗೆ ಬೇಕಾಗಿರೋದು ಏನಂದ್ರೆ, ಆರೋಗ್ಯ ಇಲಾಖೆಯಿಂದ ಅಂದ್ರೆ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ನಾವು ವಿಸ್ತರಿಸೋದಕ್ಕೆ ಮಾತ್ರ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಿಗೂ ಕೂಡ ಆರೋಗ್ಯ ವಿಮೆ ಇಲ್ಲ. ಇಲ್ಲಿ ನಾವು ಕೆಲಸ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಕೂಲಿ ಮಾಡಿ ಕೂಲಿ ತರನೇ ಮಾಡ್ತಾರೆ. ಒಂದಿನದ ಕೂಲಿ ತರನೇ ಆರ್ಟಿಸ್ಟ್ ಆಗ್ಬೋದು, ಇಲ್ಲ ಲೈಟ್ ಹುಡುಗರಾಗ್ಬೋದು, ಮೇಕಪ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಎಲ್ಲರೂ ಕೂಡ ತುಂಬಾ ಲಿಮಿಟ್ ಆಗಿ ದುಡಿತಾ ಇದ್ದಾರೆ. ಆದ್ರೆ ಅವ್ರಿಗೆ ಭವಿಷ್ಯ ಇಲ್ಲ. ಈ ಭವಿಷ್ಯದ ಬಗ್ಗೆ ಅಟ್ಲೀಸ್ಟ್ ನಾವು 20,000 ಕುಟುಂಬಗಳನ್ನ ರಕ್ಷಣೆ ಮಾಡುವಂತ ಈ ಟೆಲಿವಿಷನ್ ಉದ್ಯಮ ಸರ್ಕಾರ ಅದಕ್ಕೆ ನೀವು ಗಮನ ಕೊಡಬೇಕು ಅನ್ನೋದು ಒಂದು ನನ್ನ ಮನವಿ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಗೊಂದಲಗಳಿದೆ. ಯಾಕಂದ್ರೆ ಭವಿಷ್ಯ ಹೇಗಿದೆ, ಎಷ್ಟೋ ಜನ ಒಂದು 10 ದಿನ ಒಂದು 100 ದಿನ ಕೆಲಸ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅವನು, ಅವ್ನಿಗೆ ಏನು ಗೊತ್ತೇ ಇಲ್ಲ, ಅವನಿಗೆ ಜೀವನ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಕೆಟಿವಿಎ ಸದಸ್ಯರಿಗೆ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ವಿಸ್ತರಿಸಲು ಕೋರಿ. ನಮ್ಮ ಸಂಸ್ಥೆ ಕೆಟಿವಿಎಲ್ಲಿ ಕಿರುತೆರೆ ಸರಣಿ ನಿರ್ಮಾಪಕರಿಂದ ಮೊದಲು ಬಂದು ಕಾರ್ಮಿಕರವರೆಗೆ 5,000ಕ್ಕೂ ಹೆಚ್ಚು ಮಂದಿ ಸದಸ್ಯರಿದ್ದು, ಅದರ ಅವಲಂಬಿತರು 20,000ಕ್ಕೂ ಹೆಚ್ಚು. ಇವರು ನೇರವಾಗಿ ಜೊತೆಗೆ ಸಂಬಂಧಪಟ್ಟವರಾದರೆ ಪರೋಕ್ಷವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚು. ಮನೋರಂಜನಾ ಉದ್ಯಮದಲ್ಲಿ ಕಿರುತೆರೆ ಆದಾಗಲೇ ದಾಪುಗಾಲಿಟ್ಟಿದೆ. ನಮ್ಮ ಸಂಘದ ಸದಸ್ಯರಿಗೆ ಸಹಕಾರ ಇಲಾಖೆಯಲ್ಲಿ ನೀಡಲಾಗುವ ಯಶಸ್ವಿನಿ ರಕ್ಷಣಾ ಯೋಜನೆಯ ಸೌಲಭ್ಯವನ್ನು ಒದಗಿಸಿಕೊಡಬೇಕಾಗಿ ತಮ್ಮನ್ನು ಈ ಮೂಲಕ ಕೋರುತ್ತಿದ್ದೇನೆ. ಈ ಮೂಲಕ ಸರ್ಕಾರದ ನಿಯಮದಂತೆ ನಮ್ಮ ಕಿರುತೆರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಮತ್ತು ಕುಟುಂಬದ ಸದಸ್ಯರಿಗೆ ಉಚಿತ ಚಿಕಿತ್ಸೆ 5 ಲಕ್ಷದವರೆಗೆ ಸಾಧ್ಯವಾಗುವಂತೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಅದಾದ್ಮೇಲೆ ಕೆಲ ಸ್ಟಾರ್ಸ್ ಬರ್ತೀನಿ ಮಾತಾಡೋದಕ್ಕೆ. ಏನು ಅಂತಂದ್ರೆ, ನಾವು ಇವತ್ತು ಲಿಟ್ರಲಿ ಬೀದಿಲಿದ್ದೀವಿ ಸರ್. ಕೆಟಿವಿಎ ಮನೆಯಲ್ಲಿಲ್ಲ, ನಾವು ಬೀದಿಲಿದ್ದೀವಿ. ನಮಗೆ ಆದಂತ ಕೊಟ್ಟಂತ ಜಾಗ ಎಲ್ಲಿದೆ? ನಮಗೆ 5,000 ಜನಕ್ಕೆ ಕೊಟ್ಟಂತ ಜಾಗ
ಇವತ್ತು ಎಲ್ಲಿದೆ, ಯಾರ ಹತ್ರ ಇದೆ, ಏಕ್ ಮಾಡಿ, ಯಾರಿಗೋಸ್ಕರ ಕೊಟ್ಟರು ಸರ್ಕಾರ? ಸರ್ಕಾರ ಕೊಟ್ಟಿದೆ ಸರ್, ನಮ್ಮನ್ನು ಗುರುತಿಸಿಲ್ಲ ಅಂತ ಹೇಳಿಲ್ಲ, ಸರ್ಕಾರ ನಮ್ಗೆಲ್ಲನೂ ಕೊಟ್ಟಿದೆ. ಆದ್ರೆ ನಾವು ಇನ್ನೂ ಇವತ್ತು ಬೀದಿಲಿದ್ದೀವಿ. ಆದ್ರೆ ಇವತ್ತು ಎಷ್ಟು ಕಷ್ಟಪಟ್ಟರು ಡಿ ಸುರೇಶ್ ಅವರು ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿ ನಾವು ಜಾಗನ ಪಡ್ಕೊಂಡ್ವಿ. ಆದ್ರೆ ಇವತ್ತು ಒಂದು ಜಾಗ ನಮಗೆ ಅಂತ ಒಂದು ಎಕರೆ ಜಾಗ ಕೊಟ್ಟಿದ್ದಾರೆ, ಆ ಜಾಗ ನಮ್ದಲ್ಲ. ನಾವಿವತ್ತು ಲಿಟ್ರಲಿ ಬೀದಿಲಿದ್ದೀವಿ. ದಿನಕ್ಕೆ ಎಲ್ಲೋ ಒಂದ್ ಕಡೆ ಒಂದು 10x10 ಜಾಗದಲ್ಲಿ ನಾವು ಇದ್ದಂತ ಒಂದು ಆಫೀಸ್ ನ ತಗೊಂಡೋಗಿದ್ವಿ, ಅದೂ ಕೂಡ ಲಗೇಜ್ ನ ತಗೊಂಡೋಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಆಫೀಸ್ ಮಾಡಿದ್ವಿ. ಆದ್ರೆ ಬಿಕಾಸ್ ಆಫ್ ಸುಶನ್ ಲೋಕೇಶ್ ಅವರು ಕೊಟ್ಟಂತ ಒಂದು ದೊಡ್ಡ ಅವ್ರು ಕೊಟ್ಟಂತ ಬಾಡಿಗೆಯಲ್ಲಿ ನಾವು ಒಂದು 6 ತಿಂಗಳು ಕೂಡ ಇವತ್ತು ಒಂದು ಒಳ್ಳೆಯ ಒಂದು ಆಫೀಸ್ ನ ಮಾಡಿದ್ದೀವಿ. ಆದ್ರೆ ಸರ್ಕಾರ ಕೊಟ್ಟಿದ್ದ ಜಾಗ ಏನಿದೆ? ನಾನಿವತ್ತು ನಮ್ಮ ಸಚಿವರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಮಗೆಂತ ಜಾಗ ಕೊಟ್ಟಿದ್ರು, ಇವತ್ತು ನಮ್ಮನ್ನ ಅಲ್ಲಿ ಇಲ್ಲ ಸರ್, ನೀವು ನಮ್ಗೆ ಜಾಗ ಕೊಡಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟಕರವಾಗಿದೆ, ಯಾಕಂದ್ರೆ 1000 ಜನ ನಾವು ಕೆಲಸ ಮಾಡ್ತಾ ಇದೀವಿ, ನಮಗೆ ಆದಂತ ಒಂದು ಜಾಗ ಇಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದೀನಿ, ಯಾಕೆಂದ್ರೆ ಇಲ್ಲಿ ನಾವು ತರಬೇತಿ ಸಂಸ್ಥೆಗಳು ಮಾಡಬೇಕು, ಯಾಕಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಕೂಡ ಅಲ್ಲಿ ಕೆಲಸ ಕೊಡ್ಬೋದು. ಯಾಕೆ ಅವ್ರು ಎಷ್ಟೋ ಜನ ಟೀಚಿಂಗ್ ಅಲ್ಲಿ ಇದಾರೆ, ಅಭಿನಯ ಕಲಿಯೋದಕ್ಕೆ ಟೆಕ್ನಿಕಲ್ ವಿಷಯಗಳಿದೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆದರ್ಶ ಸಂಸ್ಥೆ ಕೂಡ ಅಲ್ಲಿ ಖಾಲಿ ಇರೋದ್ರಿಂದ ನಮ್ಮ ಕಿರುತೆರೆಗೆ ಏನಾದ್ರು ಕೊಟ್ರೆ ನಾವು ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಕೇಳ್ಕೋತೀನಿ. ಇದು ಒಂದು ದೊಡ್ಡ ಇದರಲ್ಲಿ ಕೆಡಿಎಗೋಸ್ಕರ ತರಬೇತಿ ಸಂಸ್ಥೆ ಸಾಧಿಸೋದಕ್ಕೆ ಜಾಗವನ್ನ ಕೇಳ್ತಾ ಇದ್ದೀನಿ. ಇದನ್ನ ನಿಮ್ಮ ಇದರಲ್ಲಿ ಕಾರ್ಡ್ಸ್ ಆಡ್ಕೊಂಡು ನೀವೆಲ್ಲ ಒಪ್ಕೋತೀರ ಸರ್ ಕಾರ್ಡ್ಸ್ ಆಡೋದಕ್ಕೆ? ಇದಕ್ಕೆಲ್ಲ ನಮ್ದಲ್ಲ ಸರ್ ಅದು. ಯಾಕೆ ಮತ್ತೆ ಪ್ರತಿಭಟನೆ ಬರಲಿಲ್ಲ? ಯಾರು ಯಾಕೆ ಕೇಳ್ತಾ ಇಲ್ಲ? ನಾವು ಒಂದಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಕೆಡಿವಿ ಕಡೆಯಿಂದ ಎಲ್ಲರೂ ಒಗ್ಗಟ್ಟಾಗಿರೋಣ, ನಮ್ಮ ಜಾಗವನ್ನು ನಾವು ಪಡ್ಕೊಳ್ಳೋಣ. ಇವತ್ತು ಎಲ್ಲ ಹಿರಿಯರಿದ್ದೀರಾ, ಅದಕ್ಕೋಸ್ಕರ ಹೋರಾಟ ಮಾಡುವಂತ ಲಿಂಗದೇವರು ಇದಾರೆ, ಡಿ ಎನ್ ಸೀತಾರಾಮ್ ಸರ್ ಇದಾರೆ, ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತಾ. ಅಂಡ್ ಇನ್ನು ಪ್ರಕಾಶ್ ಸರ್ ಸರ್ ಅವರ ಇನ್ನು ಅವರು ಡೈನಮಿಕ್ ಮಾತುಗಳನ್ನು ಕೇಳಬೇಕು. ಅವರೇ ನಮ್ಮ 23 ವರ್ಷಗಳ ಹಿಂದೆ ನಮ್ಮ ಸಂಘವನ್ನ ಉದ್ಘಾಟನೆ ಮಾಡಿದ್ರು, ಬಹಳ ಖುಷಿ ಆಗ್ತದೆ. ಇನ್ನು ಅಮ್ಮ ಮಾತು ಕೇಳಬೇಕು, ಪ್ರಕಾಶ್ ಸರ್ ಮಾತು ಕೇಳಬೇಕು, ಇನ್ನು ಮೇಷಗಳು ಮಾತು ಕೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರಿಕ್ವೆಸ್ಟ್ ತುಂಬಾಗಳಿದೆ, ಅದ್ರ ಮುಂದಿನ ದಿನಗಳಲ್ಲಿ ನಾವು ಕರೆಸಿ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್.
ದೂರದ ಎಲ್ಲ ವಸ್ತುಗಳು ಹತ್ತಿರವಾದದ್ದೇನೆ ಈ ದೂರದರ್ಶನ ಹಾಗೂ ವಿವಿಧ ವಾಹಿನಿಗಳ ಮೂಲಕ. ವಾಹಿನಿಗಳ ಸಂದೇಶ ಏನು? ಮನರಂಜನೆಯೇ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ಅಂತಂದ್ರೆ, ಮನರಂಜನೆ ಪ್ರಮುಖ ಉದ್ದೇಶ ನಿಜ. ತನ್ಮುಖಾಂತರವಾಗಿ ನಾವು ಸಾಮಾನ್ಯ ಜನತೆಗೆ ಹೇಳಬೇಕಾದಂತಹ ಅನೇಕ ಆಧ್ಯಾತ್ಮಿಕ ಸಂಗತಿಗಳು ಇದೆ. ಸಮಾಜಮುಖಿ ಧೋರಣೆ ಉಳ್ಳಂತಹ ಇಂಥ ಸಂಸ್ಥೆಯ ಒಂದು ರೀತಿಯಲ್ಲಿ ಐಯೋರ್ಟ ಅನ್ಬೋದು ಈ ಪತ್ರಿಕೆ, ಈ ಸಂಘದ ಐಯೋರ್ಟ. ಇದು ಎಷ್ಟು ಜೀವಂತವಾಗಿದ್ರೆ ಅಷ್ಟು ಜೀವಂತವಾಗಿ ಕಾರ್ಯಚಟುವಟಿಕೆಯ ಬಿಂಬ ಪ್ರತಿಬಿಂಬಗಳು ಅನಾವರಣ ಆಗ್ತಾ ಹೋಗುತ್ತೆ. ಕಲೆಗೆ ಇಷ್ಟೇ ಅಂತ ಹೇಳಿ ಮಿತಿ ಇಲ್ಲ, ಕಲಾವಿದರ ಪ್ರತಿಭೆಗೂ ಕೂಡ ಅಷ್ಟೇ. ಈ ಹೊತ್ತಂತೂ ಕೂಡ ವಿವಿಧ ವಾಹಿನಿಗಳು ನಮ್ಮೆಲ್ಲರ ಮನೆಗಳನ್ನು ತಲುಪಿದೆ, ಮಕ್ಕಳ ಕೈಗೂ ಕೂಡ ಹೋಗಿದೆ. ಅಡುಗೆ ಮನೆಯ ಎಲ್ಲ ಗೃಹಿಣಿಯರು ಕೂಡ ಅವಿಭಾಜ್ಯವಾಗಿ ಇದನ್ನು ತಮ್ಮ ಜೀವನಕ್ಕೆ ತುಂಬಿಕೊಂಡಿದ್ದಾರೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಕಾರ್ಯ ಮಾಡಬೇಕು. ಯಾರು ಬುದ್ಧಿಜೀವಿಗಳು ಅಂತ ನಾವು ಅನ್ನಿಸ್ಕೊಂಡಿದ್ದೀವಿ, ನಮ್ಮ ಹೊಣೆಗಾರಿಕೆ ಬಹಳ, ಅದು ಗುರುತರವಾದಂಥ ಜವಾಬ್ದಾರಿ. ಆ ಗುರುತರ ಜವಾಬ್ದಾರಿಯಲ್ಲಿ ಹೊಸ ಸಮಾಜವನ್ನು ಕಟ್ಟುವ ಮನಸ್ಸು ಬೇಕು. ಮೂಲತಃ ಸಿನಿಮಾ ಒಂದು ತಾಂತ್ರಿಕ ವಿಷಯ ಆದರೂ ಕೂಡ ಅಲ್ಲಿ ಕಲೆಯ ಸಂಸರ್ಗ ಇದ್ದೇ ಇದೆ. ಶೇಕಡ 50 ಭಾಗ ವಿಜ್ಞಾನ ಆದರೆ ಶೇಕಡ 50 ಭಾಗ ಕಲೆಯ ಸಂಸರ್ಗದ ಹಿನ್ನೆಲೆಯಿಂದ ಕೂಡಿರ್ತಕ್ಕಂಥದ್ದು. ಇಂಥ ಕಡೆ ನಾವು ಬಹುಶಃ ಕಲಿಯಬಹುದಾದದ್ದು, ಕಲಿಸಬಹುದಾದದ್ದು ಏನು ಅಂತಂದರೆ, ಬೌದ್ಧಿಕವಾಗಿ ನಮ್ಮ ಸಮಾಜ ಕೂಡ ಬೆಳೆಯಬೇಕು. ಕೇವಲ ಮನರಂಜನೆ ಅನ್ನುವ ಹಂತಕ್ಕಷ್ಟೇ ಸೀಮಿತ ಆಗಬಾರದು, ಆ ಎಲ್ಲೆಗಟ್ಟುಗಳನ್ನು ದಾಟಬೇಕು. ಹೊಸ ವ್ಯಾಕರಣವನ್ನೇ ಇಲ್ಲಿ ನಾವು ಸೃಷ್ಟಿಸಿಕೊಳ್ಬೇಕಾಗುತ್ತೆ ಮತ್ತು ಅಳವಡಿಸಿಕೊಳ್ಬೇಕಾಗುತ್ತೆ, ಅದನ್ನು ಅನ್ವಯ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಕಲಾವಿದರು ಬದುಕಿದ್ರು ಕೂಡ ನಾವೇನು ಪ್ರಯೋಜನ ಆಗೋದಿಲ್ಲ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ನಾವು ಮನುಷ್ಯರು, ನಾವು ಕಲಾವಿದರು, ನಾವು ತಂತ್ರಜ್ಞರು, ನಾವು ಕಲೆಯ ಆರಾಧಕರು, ಹೀಗೆ ಹೇಳ್ತಾ ಹೋಗ್ಬೋದು. ಈ ಹೊತ್ತು ಈ ಸಂಚಿಕೆಯನ್ನ ಅಣಿ ಮಾಡಿರ್ತಕ್ಕಂಥವರು ನನ್ನ 72ರ ವಿದ್ಯಾರ್ಥಿ ಮಿತ್ರ ಬುಕ್ಕಭಟ್ಟ ವಾಸು. ಅವರಿಗೆ ಮೊದಲಿಂದಲೂ ಕೂಡ ಬರವಣಿಗೆಯ ಕಡೆಗೆ ಅವರಿಗೆ ಧ್ಯಾನ. ಆ ಧ್ಯಾನ ಎಷ್ಟರ ಮಟ್ಟಿಗೆ ಬೆಳೀತಾ ಹೋಯಿತು ಅಂತಂದ್ರೆ, ಅವ್ರು ಏನ್ ಮಾಡಿದ್ರು ಕೂಡ ಸೃಜನಶೀಲತೆ ಇದ್ದೇ ಇದೆ. ಆ ಸೃಜನಶೀಲತೆಯ ಹಿನ್ನೆಲೆಯಲ್ಲಿ ನಾವು ಮಾಡಬಹುದಾದಂತಹ ಸೂಕ್ಷ್ಮಗಳಿದೆ, ನಾವು ಅಳವಡಿಸಿಕೊಳ್ಳಬೇಕಾದಂತಹ ತತ್ವಗಳಿದೆ. ಒಂದು ರೀತಿಯಲ್ಲಿ ರೋಗಗ್ರಸ್ತ ಸಮಾಜ ನಮ್ದು. ಈ ರೋಗಗ್ರಸ್ತ ಸಮಾಜಕ್ಕೆ ಕಾಯಕಲ್ಪವನ್ನು ಮಾಡಬೇಕಾದವರೇ ನಾವು ವಾಸ್ತವವಾಗಿ. ಅದು ಮನರಂಜನೆಯ ಮೂಲಕ ಇರ್ಬೋದು ಅಥವಾ ಬೌದ್ಧಿಕವಾಗಿರ್ಬೋದು, ಅದು ರಚನಾತ್ಮಕವಾಗಿ ಇರ್ಬೋದು, ವೈಚಾರಿಕವಾಗಿ ಕೂಡ ಇರ್ಬೋದು. ವೈಚಾರಿಕತೆ ಜನಸಾಮಾನ್ಯರಿಗೆ ಭಾರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮನರಂಜನೆಗೆ ಗಮನ ಕೊಟ್ಟಿದ್ದೇವೆ. ಆದರೆ ಈ ಮನರಂಜನೆಯಲ್ಲಿ ನಾವು ಈಗ ಸೇರಿಸಿಕೊಳ್ಳಬೇಕಾದಂತಹ ವಿಷಯ ಏನು ಅಂತಂದ್ರೆ ಅಭಿರುಚಿ. ಇವತ್ತು ಅಭಿರುಚಿ ದಿನೇ ದಿನೇ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಅಭಿರುಚಿನಲ್ಲಿ ಅಭಿ ಹೋಗಿ ಒಂದು ರೀತಿಯಲ್ಲಿ ಅದು ಅರುಚಿ ಆಗ್ತಾ ಇದೆ. ಈ ಅರುಚಿ ಆಗ್ತಾ ಇರತಕ್ಕಂತ ಕಾರ್ಯಕ್ರಮಗಳು ಅದು ಅಭಿರುಚಿಯನ್ನ ಮೈಗೂಡಿಸ್ಕೊಂಡ್ರೆ ಹೊಸ ಹೊಸ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಈ ಒಂದು ಸಂಘಟನೆ ಆಗಬೇಕು. ಸಂಘಟನೆಯಿಂದ ಬಹಳ ಮಹತ್ತರವಾದಂತಹ ಕಾರ್ಯಗಳು ಆಗಿದೆ.
ನನಗಂತೂ ಬಹಳ ಬೇಸರ ಇದೆ. ಒಬ್ಬ ಈ ಚಲನಚಿತ್ರ ಅಥವಾ ಟಿವಿ ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು ಆಕಸ್ಮಿಕವಾಗಿ ರೋಗಕ್ಕೆ ಬಲಿಯಾದರೆ ಅಥವಾ ರೋಗಕ್ಕೆ ಈಡಾದರೆ ಅಂಥವರಿಗೆ ಸಹಾಯಕ್ಕೆ ನಿಲ್ಲೋದಕ್ಕೆ ನಾವು ಯಾರು ಇಲ್ಲ ಅನ್ನೋದು, ನಾವ್ಯಾರೂ ಸರಿಯಾಗಿ ಅವನು ನೋಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು, ನಾವು ಅವನಿಗೆ ನೆರವಾಗ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು ದುಃಖಕರವಾದಂಥದ್ದು, ಕ್ಲೇಶಕರವಾದಂಥದ್ದು ಆಗಿದೆ. ಆದ್ದರಿಂದ ಈ ಸಂಸ್ಥೆಯ ಜವಾಬ್ದಾರಿ ಕೇವಲ ಮನೋರಂಜನೆ ಅಲ್ಲ, ಕೇವಲ ಬರೀ ಈ ಇಂಥ ಕೃತಿಗಳನ್ನು ರಚಿಸೋದಷ್ಟೇ ಅಲ್ಲ, ತಿಳುವಳಿಕೆಯನ್ನು ಈ ಮುಖಾಂತರವನ್ನು ನೀಡಬಹುದು ನಿಜ, ಆದರೆ ನೇರವಾಗಿ ಅವರ ಬದುಕಿಗೆ ಆರ್ಥಿಕ ಚೈತನ್ಯವನ್ನು ನೀಡಬೇಕಾದ್ರೆ ಉದಾರವಾದಂತಹ ಕೊಡುಗೆಗಳನ್ನು ಕೊಡಬೇಕಾಗುತ್ತೆ. ತುಂಬ ದುಃಖ ಅಂತ ಅನಿಸ್ತು ನಾನು ಮೊನ್ನೆ ಸಿ ವಿ ಶಿವಶಂಕರ್ ಅವರು ತೀರು ಹೋದಾಗ ಅಲ್ಲಿ ಹೋದಾಗ ಮೂರು ಜನ ಕಲಾವಿದರಿಲ್ಲ ಅಂತಂದ್ರೆ ಎಷ್ಟು ನನಗೆ ಅಳು ಬಂತು ಅಂತಂದ್ರೆ ಇಷ್ಟೇನಾ? ಒಬ್ಬ ಕಲಾವಿದ ನಕ್ಕು ನಗಿಸಿರ್ತಾನೆ, ತನ್ನ ಇಡೀ ಬದುಕನ್ನೇ ತ್ಯಾಗ ಮಾಡಿರ್ತಾನೆ, ಅವರೇನು ಜೀವಿ ಅಯ್ಯರ ಕಾಲದಿಂದ ಬಂದಂತೋ. ಇಂಥವ್ರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಅನಾಮಿಕರು ಇದ್ದಾರೆ. ಅನಾಮಿಕ ತಂತ್ರಜ್ಞರು ಎಲ್ಲೆಲ್ಲೋ ಏಳ ಹೆಸರಲ್ಲೇನೆ ಅಲ್ಲಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಆದ್ರಿಂದ ಈ ಸಂಘಟಕರಿಗೆ ನನ್ನ ಪ್ರಾರ್ಥನೆ ಏನು ಅಂತಂದ್ರೆ ಅಂಥವರಿಗೆ ನಾವು ವಿದ್ಯಾತ್ಮಕವಾಗಿ ನೆರವಾಗೋದಕ್ಕೆ ಏನೇನು ಬೇಕೋ ಆ ಎಲ್ಲವನ್ನ ಮಾಡೋಣ, ತನ್ಮುಖಾಂತರವಾಗಿ ಸರ್ಕಾರವನ್ನು ಕೂಡ ಬೇಡೋಣ. ಸರ್ಕಾರ ಒಳ್ಳೆಯದಕ್ಕೆ ಸ್ಪಂದಿಸುತ್ತೆ ಯಾವಾಗಲೂ ಅಷ್ಟೇ. ಒಂದು ಆರೋಗ್ಯಕರವಾದಂತಹ ಸರ್ಕಾರ ಇಂಥದಕ್ಕೆಲ್ಲ ಸ್ಪಂದಿಸ್ತಾ ಹೋಗುತ್ತೆ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ರಾಜಣ್ಣವರೇ ಇದು ಇದನ್ನ ಒಂದು ಗಂಭೀರವಾದಂತಹ ವಿಷಯವಾಗಿ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಬಳಿ ಪ್ರಸ್ತಾಪಿಸಿ ಇದಕ್ಕೆ ಏನೇನು ನೆರವು ಕೊಡೋಕೆ ಸಾಧ್ಯ ಅಷ್ಟು ನೆರವನ್ನು ತಾವು ಕೊಡೋದಾದರೆ ಈ ಸಮಾರಂಭಕ್ಕೆ ಬಂದದಕ್ಕೆ ಸಾಕ್ಷಿ ಅಂತ ಹೇಳಿ ಅನಿಸುತ್ತೆ. ಎಲ್ಲ ರೀತಿಯ ಯಶಸ್ಸು ಸಿಗಲಿ. ಕಲಾವಿದರು ತಮ್ಮ ಹೆಸರನ್ನು ಬಿಟ್ಟೋಗ್ತೀವಿ ನಿಜ, ಆದರೆ ನಮ್ಮ ಹೆಂಡತಿ ಮಕ್ಕಳು ಮೂರೊತ್ತು ಸುಖವಾಗಿ ಇರಬೇಕಾದ್ರೆ ಅತ್ಯಗತ್ಯವಾದಂಥ ಕೆಲವು ವಿಷಯಗಳಿದೆ. ಅದರಲ್ಲಿ ಅನ್ನ ಅಂದರೆ ಆಹಾರ, ಆನಂತರ ಅಕ್ಷರ ವಿದ್ಯೆ, ಆಮೇಲೆ ವಸತಿ. ಈ ಅನ್ನ ಅಕ್ಷರ ಆಸರೆ ಅನ್ಬಹುದು, ಈ ಮೂರನ್ನು ಕೂಡ ಒಂದು ಸರ್ಕಾರ ಸ್ವಲ್ಪ ಕೈಹಿಡಿದು ಇಂಥ ಸಂಘಟನೆಗಳಿಗೆ ಬೆಂಬಲಿಸಿದ್ರೆ ಸಾರ್ಥಕ ಆಗುತ್ತೆ. ಆ ಸಾರ್ಥಕತೆ ಕಡೆಗೆ ನಾವೆಲ್ಲ ಹೆಜ್ಜೆ ಹಾಕೋಣ. ಇಲ್ಲಿ ಅನೇಕ ಚಿಂತಕರು ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ, ಬರಹಗಾರರಿದ್ದಾರೆ, ಸಂಗೀತಗಾರರಿದ್ದಾರೆ, ಅಭಿರುಚಿಗಳ ಎಲ್ಲ ಕಲಾವಿದ ಕಲಾವಿದೆಯರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ನಮಸ್ಕಾರ. ನಾನು ಆಕ್ಚುಲಿ ಬರೋ ಕಾರ್ಯಕ್ರಮನೇ ಇರಲಿಲ್ಲ, ನನ್ನ ಪಾಡಿಗೆ ಬೆಂಗಳೂರಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ದೆ. ಇತ್ತೀಚೆಗೆ ಶೂಟಿಂಗ್ ಮುಂದೆ ಹೊರಗಡೆ ಒಂದು ಭಜನಾ ಕಾರ್ಯಕ್ರಮ ಅಂತ ನನಗೆ ಬೇರೆ ಥರ ಭಯ ಬರುತ್ತೆ. ತುಂಬ ಮಾತಾಡ್ತೀನಿ ಅಂತ ಹೇಳಿಸ್ಕೊಂಡು ಯಾರಪ್ಪ ಇರೋದು ನೋಡಿದ್ರೆ ಇಷ್ಟು ದೊಡ್ಡ ಗ್ಯಾಂಗ್ ಅಂದ ತಕ್ಷಣ ಏನಕ್ಕೆ ಬಂದಿದ್ದ ರಮೇಶ್ ಪಟ್ಟು ಬಂದಿದ್ದೆಲ್ಲ ಕರ್ಕೊಂಡ್ಬಂದ್ರು. ಇಲ್ಲ, 9 ತಾರೀಕು ಕಾರ್ಯಕ್ರಮ ನೀವು ಬರಲೇಬೇಕು. ನನಗೆ 8-9 ರಾತ್ರಿ ಶೂಟಿಂಗ್, ಆದರೆ ಫೋನ್ ಮಾಡಿ 2 ರಾತ್ರಿ ಶೂಟಿಂಗ್ ನಾನು ರಾತ್ರಿ ಬೆಳಗ್ಗೆ 4 ತನಕ ಮಾಡಿ ಬಂದೆ. ಥ್ಯಾಂಕ್ ಯು ಮನೆಯಲ್ಲ. ಯಾಕಂದ್ರೆ ಒಂದು 2 ವರ್ಷಗಳ ಹಿಂದೆ ಈ ಸಂಘದ ಉದ್ಘಾಟನೆ ಬಂದಾಗಂತಹ ನನಗೆ ಬಿ ಸುರೇಶ ಇದರ ಸಂಘಟನೆ ಇದರ ಹೋರಾಟ ಯಾವುದೋ ಒಂದು ಕೆಲಸ ಅಂದ್ರೆ ಬಂದು ಬಿ ಸುರೇಶ ಅವರು ಮುಂದೆ ಇರ್ತಾನೆ. ಆಗ ಶುರು ಮಾಡಿದಾಗ ನಮಗೆ ಹೇಳ್ಕೊಂಡು ಬಂದಿದ್ದ, ನೋಡಿ ಈ ಥರದ ಒಂದು ಸ್ಟಾರ್ಟ್ ಮಾಡ್ತೀರಿ, ಇಲ್ಲಿ ಬೇಕು ಹೌದಲ್ವಾ, ನಮಗೆ ಬೇಕು. ಇಬ್ಬರು ಹೋರಾಟಗಾರರು. ಅದಾದ ನಂತರ ಹಲವು ವರ್ಷಗಳ ನಂತರ ಆ ಕಡೆ ಹೋದ ಏನೋ ಕ್ಲಬ್ ಆಗಿರ್ತದೆ, ಆಟ ಆಡ್ತಾ ಇದ್ರು, ಗೊತ್ತಾಗ್ತಿದ್ರು. ಇದನ್ನ ಉದ್ಘಾಟನೆ ಮಾಡದೆ ನಾನು ತಂದುಕೊಂಡೆ. ಆಮೇಲೆ ಸುದ್ದಿ ಇಲ್ಲ ಬಿಟ್ಟಿದ್ದೆ.
ಮೊನ್ನೆ ಇವರು ಬಂದಾಗ ನನಗೆ ಇವರ ಮುಖದಲ್ಲಿ ಒಂದು ಹೊಸ ಚೈತನ್ಯ ಕಾಣಿಸ್ತು. ಆ ಒಬ್ಬರು ಒಂದು ಬಹಳ ಸ್ಟ್ರಾಂಗ್ ಆಗಿತ್ತು. ಸರಿ, ಒಂದು ರಾತ್ರಿ ಜಾಸ್ತಿ ಕೆಲಸ ಮಾಡೋದು ಪರವಾಗಿಲ್ಲ, ಬಂದ್ಬಿಡೋಣ ಅನ್ನಿಸ್ತು. ಮತ್ತೆ ಬಂದೆ, ಬಂದ 20 ವರ್ಷ 2 ದಶಕ ಅಂದರೆ ವಯಸ್ಸಾಗಿ ಮಾತು ನೋಡಿದ್ರೆ ಅಷ್ಟು ವಯಸ್ಸಾಗಿಲ್ಲ ನನಗೆ, ಚಿಕ್ಕ ವಯಸ್ಸಿನ ಉದ್ಘಾಟನೆ ಮಾಡಿದ್ದೆ. ಇರಲಿ, ನಾನು 20 ವರ್ಷಗಳ ನೆನಪು ಹೋಗಲಿಲ್ಲ, ಒಂದು 35 ವರ್ಷದ ಹಿಂದೆ ಹೋಗ್ಬಿಟ್ಟೆ. ಯಾಕಂದ್ರೆ ನಾವಾಗ ಇಷ್ಟೊಂದು ಚಾನೆಲ್ಸ್ ಇರಲಿಲ್ಲ, ವಾರಕ್ಕೊಂದು ಧಾರಾವಾಹಿಗಳಲ್ಲಿ ಚಾನ್ಸ್ ಸಿಗಿದ್ರೆ ದೊಡ್ಡ ವಿಷಯ. ಆಗ ನಮಗೆ ಫಸ್ಟ್ ಧಾರಾವಾಹಿ ನಮ್ಮ ಫಸ್ಟ್ ಗಿರೋ ಸಿಗಿತ್ತೆ. ಹೆಚ್ಚು ಜನರು ನನ್ನನ್ನ ಗ್ರಾಹಕರ ಇಬ್ಬರು ಅವನೇ ಸಾಕ್ತಾ ಇದ್ದ, ನಮಗಿರೋ ರೂಮ್ ಇರಲಿಲ್ಲ. ಅವನ ಮನೆ, ಅವನ ಮನೆಯಲ್ಲಿ ಬಂದು ಹಾಡಾಡ್ಕೊಂಡು ಇದು ಅಂತ ಸ್ಟಾರ್ ಆಗೋಣ. ಒಟ್ಟಿಗೆ ಅವ್ರು ತರಕಾರಿ ತರ್ತಿದ್ವಿ. ಈ ಬಗ್ಗೆ ಅದು ಸ್ಟಾರ್ ಆದ ತಕ್ಷಣ ತರಕಾರಿ ತರೋ ಕೆಲಸ ನಮ್ದು ನೋಡ್ಬಿಡೋಣ. ಜೊತೆಗೆ ಇವನ್ ಸಿನಿಮಾದ ಒಂದು ಹೀರೋಯಿನ್ ಹೀರೋಯಿನ್ ಕತೆ ಎಲ್ಲ ಬಂದು ಹೇಳೋದು ಗೀತಾ ಅವರು. ನೋಡಿದ್ರೆ ಅವರೇ ನಮ್ಮ ಅತ್ತಿಗೆ ಆಗ್ಬಿಟ್ರೀಗ. ಈ ವಾಸ್ ದ ಫಸ್ಟ್ ಸ್ಟಾರ್. ಅವಾಗೆಲ್ಲ ಈ ಟೆಲಿವಿಷನ್ ಅಲ್ಲಿ ಹೆಂಗ್ ಹೋಗ್ಬೇಕು ಅಂದ್ರೆ ಮತ್ತೆ ಅವನೇ ಏನೋ ಮಾಡೋನು, ಆರ್ಟ್ ಡೈರೆಕ್ಷನ್ ಅಲ್ಲಿ ಒಂದು ಕೆಲಸ ಕೊಡ್ಸೋನು, ಇನ್ನೊಂದು 100 ರೂಪಾಯಿ ಸಿಗೋರು. ಒಂದ್ಸಲ ಯಾವುದೋ ಒಂದು ಎಪಿಸೋಡ್ಗೆ ಶ್ಯಾಮ್ ಪ್ರಕಾಶ್ ಮೊದಲವರಿಗೆ ಮೈಸೂರಿಗೆ ಇರಲಿಲ್ಲ. ಒಂದು ಇಮಿಡಿಯೇಟ್ ಆಗಿ ಒಂದು 2 ಎಪಿಸೋಡ್ ಕತೆ ಬೇಕು ಅಂದ್ರೆ ನಾವು ಇದೀವಲ್ಲ ಅಂತ ನಾನು ಗ್ರಾಹಕ ಕೂತ್ಕೊಂಡು ಬರ್ಕೊಂಡು ಅದರಲ್ಲೂ ನನಗೊಂದು ಪಾತ್ರ ನಾನು ಹಾಕ್ಕೊಂಡು ಮೆಕ್ಯಾನಿಕ್ ಪಾತ್ರ ಯಾವಾಗ ಹೆಂಗಿರುತ್ತೆ ಹಂಗೆಲ್ಲ ಆ್ಯಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಸಂಬಳ ಬಂತು, ಅದಕ್ಕೆ 1,000 ರೂಪಾಯಿ ಅವ್ರು ಕೊಟ್ಟರು. ಅದಕ್ಕೆ ಅವ್ರು ಇಟ್ಕೊಂಡಿರಲಿಲ್ಲ ರೆಸಿಟ್. ಅದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಂದರೆ ಏನು ಮಾಡೋದು ಅಂತ ನಮಗೆಲ್ಲ ಗಲಾಟೆ ಆಗುತ್ತೆ. ಆತನ ಒಂದು ಪರಿಸ್ಥಿತಿ ಇತ್ತು. ಆಮೇಲೆ ಗುಡ್ಡದ ಭೂತ, ಆಮೇಲೆ ಗುರು ಬಂದಿದ್ದಾನೆ, ಶ್ಯಾಮ್ ನಾನು ಬರೆಯೋಕ್ಕೆ ಸಾಧ್ಯ ಇಲ್ಲ, ಏನಪ್ಪ ಇದು ಕಷ್ಟ ಇದೆ. ಆಗೆಲ್ಲ ನಮಗೆ ನಿಂತರ ಹಕ್ಕುಗಳು ಹೋರಾಟ ಎಲ್ಲ ಗೊತ್ತಿರಲಿಲ್ಲ. ಕೆಲಸ ಸಿಕ್ಕರೆ ಸಾಕು, 100 ರೂಪಾಯಿ ಕೊಡೋರು, 50 ರೂಪಾಯಿ ಕೊಡೋರು, ನಮ್ಗೆ ಊಟ ಹಾಕಿದೆ ಅನ್ನೋರು ಕಾಣಿಸ್ಕೊಂಡ್ರೆ ಸಾಕು. ಆದಷ್ಟು ಶೋಷಣೆಗಳು ನಡೀತಾ ಇತ್ತು ನಮಗೆ ಆ ಟೈಮ್ನಲ್ಲಿ. ಒಂದ್ಸಲ 400 ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಊಟಕ್ಕೆ ತಿಂಡಿಗೆ ಎಲ್ಲೋ ಒಂದು ನೋಡಿದ್ರೆ ಅವನು ಶ್ಯಾಮ್ ಊರಿನಿಂದ ಗಗನಕ್ಕೆ ಅಂತ ಒಂದು ಕತೆ ಇದೆ. ನಾವು ಒಂದು ಪೈಲಟ್ ಮಾಡ್ತಾ ಇದ್ದೀವಿ, ಅದು ಅಪ್ರೂವ್ ಆದ್ಮೇಲೆ ನೀವು ಇರ್ತೀರಿ ಅಂತ ಹೇಳಿ ಸಂಬಳ ಎಷ್ಟು ಅಂತ ಕೇಳಂಗಿಲ್ಲ. ಒಂದು ಕವರ್ ಕೊಟ್ಟ ಆ ಗಾಂಧಿ ಹಿಂದ್ಗಡೆ ಬಾತ್ರೂಮ್ ಹೋಗಿ ಕೆಟ್ಟ ವಾಸನೆ ಇತ್ತು. ಅದ್ರೊಳಗೆ ನೋಡಿ 500 ರೂಪಾಯಿ ಇತ್ತು. 500 ರೂಪಾಯಿ ಫುಲ್ ಅಟ್ಟ ವಾರಕ್ಕೆ ಅಂತ. ಸೊ ಹೀ ಮಾಡಿ ಗುರುವಂತರಲ್ಲ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಹಳ ನಿರ್ಮಾಣ ನಮ್ಮ ವೈಶಾಲಿಯವರು ಗೂಡಿನಿಂದ ಗಗನಕ್ಕೆ. ಸೊ ಲಾಟ್ ಆಫ್ ಟೆಲಿವಿಷನ್ ಸೀರಿಯಲ್ಸ್ ಒಂದು ನಂಬಿಕೆ ಬರ್ತಾ ಹೋಯ್ತು ನಮಗೆ. ಆಗಲೂ ಸೀರಿಯಲ್ ನಲ್ಲಿ ಬರ್ತಿದ್ದ ಸಂಬಳ ಅಷ್ಟೇ, ನಾನು ಅವಿನಾಶ್ ಇಬ್ಬರು ಸ್ಟಾರ್ ಆಗ್ಬಿಟ್ವಿ ಗೂಡಿನಿಂದ ಗಗನಕ್ಕೆ. ಬಸ್ ಹತ್ತಂಗಿಲ್ಲ, ಮಾರಾಣಿಸ್ ಕಾಲೇಜ್ ಹುಡುಗಿಯವರು, ಜೆ ಎನ್ ಯು ಹುಡುಗರು ನೋಡೋರು, ನಾವು ಬಸ್ ಹತ್ತಂಗಿಲ್ಲ. ಅದನ್ನು ಕಂಡ ಸ್ಟಾರ್ ಆದ ತಕ್ಷಣ ದುಡ್ಡಿರೋರು ಕಂಡವ್ರೆ. ನನ್ನ ಫ್ರೆಂಡ್ ಫ್ರಾನ್ಸಿಸ್ ಲೋಗೋ ಒಂದು ಲೂನ್ ಆಯ್ತು, ಅವಿನಾಶ್ ಹಿಂದ್ಗಡೆ ನಾನು ಮುಂದ್ಗಡೆ. ಆ ಅಪ್ಪು ಬ್ಯಾಂಕ್ ಬ್ಯಾರನೆ ಅಪ್ಪು ಇಬ್ರು ಸಹಿಸ್ಕೊಂಡು ಅಷ್ಟಾಗಿದೆ ನೋಡ್ಬಿಡ್ತಾರೆ ಅಂತ. ಅಂದ್ರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ರಿಂದ ಆ ನಂತರ ತಮಿಳ್ನಾಡಿನಲ್ಲೂ ಕೂಡ ಬಾಲಚಂದ್ರ ಅವರ ಸೀರಿಯಲ್ ಪೈಯಡವ ಮನಸ್ಸು ಕಲ್ಲು ಪಡಿ ಮನಸ್ಸು ಇದೆ. ಟೆಲಿವಿಷನ್ ಹ್ಯಾಸ್ ಗಿವನ್ ಮೀ ಲಾಟ್ ಆಫ್ ಥಿಂಗ್ಸ್. ಈ ತರದ ಒಂದು ಒಂದು ಸಂಘಟನೆ ಇವೆಲ್ಲ ಇತ್ತು. ಆಮೇಲೆ ನಾನು ಬೆಳೆದ್ಮೇಲೆ ಸುರೇಶ ಕರೆದಾಗಿತ್ತು ಒಂದು ಸಂಸ್ಥೆ ಅಂತ. ಆದರೆ ಬಟ್ ಇವತ್ತು ನೀವು ಹೇಳ್ತಿರೋಷ್ಟು 400 ರೂಪಾಯಿ ಒಂದು ತಿಳಿದೋದು ನೀವು ನೀವು ಸರ್ಕಾರನೋ ನೀವು ಲಾ ಪ್ರಕಾರದ ಕಾರ್ಮಿಕ ಹೋರಾಟ ಎಲ್ಲ ಮಾಡೋಕ್ಕಾಗಲ್ಲ. ಬಿಕಾಸ್ ಇದು ಡಸನ್ ಕಮಾಂಡರ್ ಲೇಬರ್ ಲಾ, ನಮಗೆ ಅದು ನಾವು ಕಾಂಟ್ರಾಕ್ಟ್ ವರ್ಕರ್ಸ್, ಅವ್ರು ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಹೋಗ್ಬಿಡ್ತಾರೆ. ಹಾಗಲ್ಲ, ಬಟ್ ಇಷ್ಟು ಮಾತುಗಳನ್ನು ಕೇಳಬೇಕಾದ್ರೆ ಯಾಕೆ ಇಷ್ಟು ತಮಾಷೆಗೆ ಮಾತಾಡ್ತೀವಿ? ಒಂದು ಸರ್ಕಾರವನ್ನು ಇರ್ಬೋದು, ಒಂದು ಸಮುದಾಯವನ್ನು ಇರ್ಬೋದು, ಅಥವಾ ಸೋ ಕಾಲ್ಡ್ ಬಿಗ್ ನಿರ್ಮಾಪಕರಿರ್ಬೋದು, ದಾನಿಗಳಿರ್ಬೋದು, ಇವರೆಲ್ಲ ನಮಗೆ ಸಹಾಯ ಮಾಡಬೇಕಂದ್ರೆ ಮೊದಲು ನಮಗೆ ಬೇಕಾಗಿರೋದು ನಂಬಿಕೆಯನ್ನ ಒಗ್ಗಟ್ಟು. ಯಾಕಂದ್ರೆ ನಮ್ಮ ಬಲ ನಮಗೆ ಗೊತ್ತಿಲ್ಲದೆ ನಮ್ಮ ದೊಡ್ಡ ಬಲಹೀನಂತ ನೀವು ಅರ್ಥ ಮಾಡ್ಕೋಬೇಕು. ಇಷ್ಟು 1,000 ಜನ ಇರೋರು ಒಂದಾದ್ರೆ, ಒಂದು ಕೊರಳಾದ್ರೆ ಮತ್ತೊಂದೊಂದು ಅನುಕಂಪ ಇರಬೇಕು, ಅದಕ್ಕೊಂದು ಹ್ಯುಮ್ಯಾನಿಟಿ ಇರಬೇಕು. ಅದ ಬಹಳ ಚೆನ್ನಾಗಿ ಹೇಳ್ತಿದ್ರು ಸುಜನ್ ಅವರು. ನಮ್ಗೇನು ಮಾಡ್ತೋ ಅಸೋಸಿಯೇಷನ್ ನಮಗೆ ಒಳ್ಳೆ ಕೆಲಸ ಆಯ್ತು, ಕೆಲಸ ಮಾಡೋದು ನೋಡಿ ಹಿಂಗೆ ಮನೆಗೆ ಕಳಿಸ್ಕೊಡೋದು ನಾವು ಹಂಗಾಗಲ್ಲ. ಅದು ಅಂಟಿಲ್ ಅನ್ಲೆಸ್ ನಾವೆಲ್ಲ ಸೇರ್ಕೊಳ್ತಾರೆ, ಯಾವುದೇ ಆಪದ ಇರ್ಬೋದು, ಒಂದು ಕಾರ್ಯಕ್ರಮಕ್ಕೆ ಬರೋರು, ಒಂದು ಸಂಘಟನೆ ಜೊತೆ ನಾವು ಇದೀವಿ ಅನ್ನೋರು, ಆತರ ಒಂದು ಸಂಘಟನೆ ಇದ್ದೆ ಅಂದಾಗ ಮೋಸ ಮಾಡೋರು, ಅನ್ಯಾಯ ಮಾಡೋರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ, ಒಂದು ಒಗ್ಗಟ್ಟಿದೆ ಇಲ್ಲಿ. ದೇ ಆರ್ ಅವೇರ್ ಆಫ್ ದೇರ್ ರೈಟ್ಸ್. ಯಾರೋ ಇಬ್ಬರು ಎಲೆಕ್ಷನ್ ನಿಂತ್ಕೊಂಡು ಮಾತಾಡಿ ಅವ್ರ ಮಾತು ಚೆನ್ನಾಗಿತ್ತು ಅಂತ ಹಾಕ್ಬಿಟ್ಟು ನೀವು ಮತ್ತೆ ಒಂದು ಬೆಂಬಲ ಕೊಡ್ತಿದ್ರೆ ಕೆಲಸ ಹೆಂಗ್ ಮಾಡೋದು? ಬಿಕಾಸ್ ಇಟ್ಸ್ ಅನ್ಆರ್ಗನೈಸ್ಡ್ ಕಾಂಟ್ರಾಕ್ಟ್ ವರ್ಕರ್ಸ್ ಬೇಕು ನಾವೆಲ್ಲ.
ನಾವು ನಾವು ಆತರ ಭಿಕ್ಷೆಯನ್ನು ಕೇಳಬಾರ್ದಲ್ವಾ? ಅಯ್ಯೋ ಮಕ್ಕಳಿಗೆ ಫೀಸ್ ಮಾಡಲ್ಲ. ಅದ ಆತರ ಭಿಕ್ಷೆ ಕೇಳಿದ್ರೆ ಕಲಾವಿದ ಗೌರವದಿಂದ ಬರಬೇಕು, ಒಂದು ಸ್ವಾಭಿಮಾನದಿಂದ ಬರಬೇಕು ಅಂದರೆ ಮೊದಲು ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು. ನಮ್ಮ ಹಿರಿಯಟವಾಗಿರ್ಬೋದು, ನಾವು ಯಾರಿಗೆ ತೊಂದರೆ ಅದು ಒಂದು ಟೂರಿಂಗ್ ಮಾಡುವಂತ ಒಂದು ಹಣ ಬಹಳ ಇಂಪಾರ್ಟೆಂಟ್ ಇದೆ. ಮುಂದಿನ ನಮ್ಮ ತಲೆಮಾರಿನ ಮಕ್ಕಳಿಗೆ ತರಬೇತಿ ಕೇಂದ್ರಗಳು ಬಹಳ ಮುಖ್ಯ ಇದೆ. ಯಾವ್ದಾದ್ರು ಹಾಸ್ಪಿಟಲ್ಗಳ ಜೊತೆ ಒಪ್ಪೆಂಟ್ ಆಗಿದ್ದು ಹೋದಾಗ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು 50% ನೀವು ತಗೋಬಹುದು. ಈ ಗಂಟೆ ಐ ಥಿಂಕ್ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಒಂದು ಕಾರ್ಡ್ ಇರುತ್ತೆ, ಆ ಕಾರ್ಡ್ ಹೋದ್ರೆ ಕೆಲವು ಮಳಿಗೆಗಳಲ್ಲಿ ನಮ್ಗೆ ಡಿಸ್ಕೌಂಟ್ ಕೊಡಬೇಕು. ಬರೀ ಎಂಟರ್ಟೈನ್ ಪೀಪಲ್ ಬಿಡಿ, ಎಲ್ಲ ಸಾಧ್ಯ ಆಗೋದು. ನೀವು ಒಂದಾದಾಗ ಒಂದಿಷ್ಟು ಕಷ್ಟ ಇದು, ಮತ್ತೆ ನಾವು ನಿಂತುಕೊಳ್ತೀವಿ ಅಂದಾಗ ಸಹಕಾರ ಸರ್ಕಾರ ರಾಜಣ್ಣಂತವರಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ರೆ ಯಾವುದೇ ಸರ್ಕಾರ ಇರಲಿ, ಅವರು ಅವ್ರಿಗೆ ಅನುಕಂಪ ಇರುತ್ತೆ ಮಾಡಬೇಕು ಅಂತ. ಬಟ್ ನೀವು ಒಂದಾಗಿದ್ದೀರಿ ಅಂದಾಗ ಮಾತ್ರ ಅವ್ರು ಮಾಡೋಕ್ಕೆ ಸಾಧ್ಯ. ಇಲ್ಲಿಂದ್ರೆ ನಮಗೆ ಗೊತ್ತಿರೋರು ಇಲ್ಲಿ ಐಡಿಯಾಲಜಿ ಇರಲ್ಲ. ಮೊದಲು ನೀವು ಯಾವುದೇ ಸರ್ಕಾರದ ಐಡಿಯಾಲಜಿ ಬಂದು ನೀವು ಒಳಗಡೆ ಇರಬೇಕು. ಕಲಾವಿದರು ಯಾವುದೇ ಒಂದು ಪಕ್ಷಕ್ಕೆ ಸೇರಬಾರ್ದು, ನೀವು ಜನರ ಧ್ವನಿ ಆಗಿರಬೇಕು, ನೀವು ಎಂಟರ್ಟೈನ್ಮೆಂಟ್ ಪೀಪಲ್ ಆಗಿರಬೇಕು. ಬಟ್ ನಿಮ್ಮ ಒಗ್ಗಟ್ಟು ನೋಡಿದ್ರೆ ಸರ್ಕಾರ ಯೋಚನೆ ಮಾಡುತ್ತೆ. ಆ್ಯಂಡ್ ಇಂಥ ಸಹಕಾರ ಕೊಡುವಂತಹ ಸರ್ಕಾರ ಭಾಳ ಮುಖ್ಯ. ಆ್ಯಂಡ್ ನಮ್ಮ ರಾಜಣ್ಣವರು ದೊಡ್ಡ ಮನಸ್ಸಿದೆ, ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋಣ, ಮನಸ್ಸಿನ ಕೆಲಸ ಅದಕ್ಕೆ ನಾವು ಇಲ್ಲಿ ಒಳ್ಳೆಯಾಗಿರೋಣ, ಹೂ ಒಂದು ಮನೆ ಮುಂದೆ ಹಾಡೋಣ, ಅದಕ್ಕೆ ನೀವುಗಳು ಒಂದಾಗಬೇಕು. ಆ್ಯಂಡ್ ಸೃಜನ್ ಲೋಕೇಶ್ ಅಂತ ಒಬ್ಬ ಯಂಗ್ಸ್ಟರ್ ಮಾತಾಡ್ತಿದ್ರೆ ಖುಷಿಯಾಗುತ್ತೆ, ಬಹಳ ಕನಸುಗಳಿವೆ, ಅವನು ಕನಸುಗಳನ್ನ ಕಳ್ಕೊಳ್ಳೋ ಥರ ಮಾಡಬೇಡಿ ಕೈಬಿಟ್ಟು. ನೀವು ಅನ್ಕೊಂಡು ಬಂದ್ಬಿಟ್ಟಿದ್ದಾರೆ ನಮ್ಮ ಕುಟುಂಬ, ದಟ್ ಇಸ್ ಆಲ್ ಬೀನ್ ಟುಗೆದರ್. ಆ್ಯಂಡ್ ಥ್ಯಾಂಕ್ ಯು ಸುರೇಶ್ ಫಾರ್ ಮ್ಯೂಸಿಷನ್ ಆರ್ಟಿಕಲ್ ಮತ್ತೆ ಬಹಳ ಚೆನ್ನಾಗಿದೆ. ಆ್ಯಂಡ್ ದಟ್ ಫುಲ್ ಆಲ್ವೇಸ್ ಕೀಪ್ಸ್ ದ ಸ್ಪಿರಿಟ್ ಹೈ. ಆ್ಯಂಡ್ ಬಹಳ ಜನರನ್ನ ಭೇಟಿ ಮಾಡಿದೆ, ಬಹಳ ಹಳೆಯ ದೇವರನ್ನ ಭೇಟಿ ಮಾಡಿದೆ. ಸೊ ಪುರಾಣಿಕ್ಕು ಹೀಗೆ ಒಬ್ಬೊಬ್ಬರು ಹೋಗ್ಬಿಟ್ಟು ಮಹಾರಾಜೇಂದ್ರ ಕುಮಾರ್ ಆರ್ಯ ಎಲ್ಲರೂ ಪದ್ಮಾವಾಸ ಅಂತೇಳಿ. ಸೊ ಹ್ಯಾಪಿ ಟು ಸೀ ದಟ್ ಯು ಪೀಪಲ್ ಆರ್ ಸ್ಟಿಲ್ ಅಲೈವ್ ಇನ್ ಕಿಕಿಂಗ್ ಅಂಡ್ ಎನರ್ಜೆಟಿಕ್. ಆ್ಯಂಡ್ ಈ ಒಂದು ಸುಂದರ ಸಮಾರಂಭಕ್ಕೆ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು. ಈ ಕಡೆ ಹೋಗಲ್ಲ, ಈ ಕಡೆ ಹೋಗಲ್ಲ, ನಾಲ್ಕು ನಿಮಿಷ ಇರ್ತೀನಿ. ರಾತ್ರಿ ಎಲ್ಲ ನಿದ್ದೆ ಎಲ್ಲ ಕಂಡು ಮೈಸೂರು ಹೋಗಬೇಕು ನಿದ್ದೆಗೆ ಅಂತಕ್ಕೆ. ತಂತ್ರಜ್ಞರ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಅದೇ ಬೇರೆ ಇದೆ ಬೇರೆ. ಸೊ ಹಾಗಾಗಿ ಸಿನಿಮಾದ ಆರ್ಟಿಸ್ಟ್ ಅಂದ ತಕ್ಷಣ ಆರ್ಟಿಸ್ಟ್ ಕಲಾವಿದರು ಬಂದಿರಪ್ಪ ಸಿನಿಮಾದ ಒಂದೇ ಗಿರ್ತೀರಿ ಅಂತ ಹಂಗಿರೋದಿಲ್ಲ, ಎರಡೂ ಬೇರೆ ಬೇರೆಯ. ಅಲ್ಲಿ ಅಟ್ಲೀಸ್ಟ್ ಕಾರ್ಮಿಕರಿಗೆ ಒಂದಿಷ್ಟು ಸಂಸ್ಥೆ ಇದೆ, ಸರ್ಕಾರದ ಯೋಜನೆಗಳು ಬರ್ತಾ ಇದೆ, ಮೇಕಪ್ ಕಾಸ್ಟ್ಯೂಮು ಇನ್ನೊಂದು ಮತ್ತೆ ಒಂದು ಸಿಸ್ಟಮೆಟಿಕ್ ಆಗಿ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ಅಲ್ಲೂ ಇನ್ನೂ ಅನೇಕ ಅಗತ್ಯತೆಗಳಿದೆ. ಆದ್ರೆ ಇಲ್ಲಿ 22 ವರ್ಷದಿಂದ ಗುದಾಡ್ತಿದ್ದಾರೆ, ಅಲ್ಲಿ ನಾವು ಒಂದು ಸಿಸ್ಟಮ್ ಕೂಡ ಇಲ್ಲಿ ಬರಬೇಕು. ಆ ಸಿಸ್ಟಮ್ ಗಳನ್ನ ಬಹಳ ಶ್ರದ್ಧೆಯಿಂದ ಇವ್ರಿಗೂ ಸದಸ್ಯರಾದ ಒಪ್ಕೋಬೇಕು. ಆತನ ಮಾಡಿದಾಗ ಆ ಯೋಜನೆಗಳು ಇವ್ರಿಗೂ ಕೂಡ ಬಹಳ ಅಗತ್ಯ ಆಗಿರುತ್ತೆ. ಈ ಯಶಸ್ವಿ ಯೋಜನೆಯನ್ನ KTV ಅಸೋಸಿಯೇಷನ್ ಅವರಿಗೆ ನೀವು ಗುರುತಿಸಿ ನಿಮ್ಮ ಕಾಲದಲ್ಲಿ ಇವರನ್ನು ಕೂಡ ಯಶಸ್ವಿ ಯೋಜನೆಗೆ ಸೇರಿಸಿದ್ದೇವೆ ಅಂತ ಒಂದು ಆದೇಶವನ್ನು ಮಾಡಿದ್ರೆ ಬಹಳ ಉಪಯೋಗ ಅಂತ ಖಂಡಿತವಾಗಿಯೂ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಂತಿದ್ದೆಲ್ಲ ನಮ್ಮ ಸುರೇಶ್ ಅವರಿಗೆ ಹಿರಿಯರಿಗೆಲ್ಲ ಗೊತ್ತಿದೆ, ಅದನ್ನು ಬದಲಾಗಲ್ಲ ಅಟ್ಟೆ ಅದು ಇದು ಅದು ಸರ್ಕಾರದ ಕೈಯಲ್ಲಿ ಇದೆಯೋ ಅಥವಾ ನಿಮ್ಮ ಕೈಯಲ್ಲಿ ಇದೆಯೋ ಅಥವಾ ರಾಜ್ಯ ಸಂಧಾನಗಳು ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ತಿಳ್ಕೊಂಡು ಅದು ಸರ್ಕಾರದ ಕೈಯಲ್ಲೇ ಇದ್ರೆ ಖಂಡಿತವಾಗ್ಲೂ ನಾವು ಸರ್ಕಾರದ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಎಲ್ಲವನ್ನೂ ನಿಮಗೆ ಮಾಡಕ್ಕೆ ಸಾಧ್ಯತೆ ಇದೆ. ನಾವುಗಳು ಕೂಡ ನಮ್ಮ ನಾವು ಎಲ್ಲ ಝೀರೋ ಇಂದ ಬಂದಂತು ನನ್ನ ಅದೃಷ್ಟ ಏನೋ ಇತ್ತು, ಸ್ವಲ್ಪ ಮಟ್ಟಿಗೆ ಸೆಟ್ಲ್ ಆಗಿದ್ವಿ. ಪ್ರಕಾಶನ ಓನ್ ಅದೃಷ್ಟಕ್ಕೂ ಹೋಗಿ ಸೆಟ್ಲ್ ಆಗಿದೆ. ಬಟ್ 90% ಜನ ನಿಜಕ್ಕೂ ನಿಮ್ಮ ಹೆಸರಿಯನ್ನ ನಿರೀಕ್ಷೆ ಮಾಡ್ತಾ ನಿಮ್ಮ ಕಾಲದಲ್ಲಿ ನಿಮ್ಮ ಹೆಸರು ಅಂತ ಈಗ ಮಾಡ್ಕೊಡಿ ಅಂತ ನೋಡ್ಬೇಕು. ಅದನ್ನ 100% ನಾವು ಮಾಡ್ತೀವಿ. ಆ್ಯಂಡ್ ನಮಗೆ ಟೆಲಿವಿಷನ್ ಸಂಸ್ಕರಣೆ ಏನ್ ಮಾಡ್ತಾ ಇಲ್ಲ ಅಂದ್ರೆ ಟೆಲಿವಿಷನ್ ಸೀರಿಯಲ್ಸ್ ಇದೆ, ಸಿನಿಮಾ ಮಾಡ್ತಿದ್ವಿ, ಆಮೇಲೆ ನಾವು ಹಾಗೆ ಟೆಲಿವಿಷನ್ ಬಂದ್ವಿ. ಈಗ ಇಷ್ಟು ಸೀರಿಯಸ್ ನಾವು ಮಾಡ್ತಾ ಇದ್ವಿ ಬಿಕಾಸ್ ಟೆಲಿವಿಷನ್ ನಮ್ಗೆ ಒಂದು ಎಮೋಷನ್. ಅಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಸೊ ಹಾಗಾಗಿ ಯಾವುದೇ ತರಹದ ಸಪೋರ್ಟ್ ಜೈಮಾಟ ಕನ್ವೆನ್ಷನ್ ಬೇಕಿದ್ರು ಕೂಡ ಯು ಡೆಫಿನೆಟ್ಲಿ ಡೂ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾಂಡ್ಲಿಂಗ್ ಅಂಡ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ವೆಬ್ಸೈಟ್ ಅಂಡ್ ಆಪ್. ರಾಜಕಾರಣ ಇಲ್ಲದೆ ಇರತಕ್ಕಂತ ರಂಗನೇ ಇಲ್ಲ, ಎಲ್ಲ ಕಡೆ ರಾಜಕಾರಣ ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವತಿಯಿಂದ
ಏರ್ಪಡಿಸಿರ್ತಕ್ಕಂತ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿದ್ದ ಹಿರಿಯರಾದಂತಹ ಡಾಕ್ಟರ್ ದೊಡ್ಡರಂಗೇಗೌಡರೆ ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ತಮ್ಮದೇ ಆದ ರೀತಿಯಲ್ಲಿ ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ತಿಳಿಸಿದಂತಹ ಮಾನ್ಯ ಶ್ರೀ ಪ್ರಕಾಶ್ರೈರವರೇ, ಶ್ರೀಮತಿ ಉಮಾಶ್ರೀರವರೇ ಹಾಗೂ ಸನ್ಮಾನ್ಯ ರವಿ ಆರ್ ಗರಡಿರವರೇ ಪ್ರಸ್ತಾವಿಕ ಮಾತುಗಳನ್ನ ಹೇಳಿದಂತಹ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸುಜನ್ ಲೋಕೇಶ್ ರವರೇ, ಭಾಸ್ಕರ್ ರವರೇ ಹಾಗೂ ಬಾಮಾ ಹರೀಶ್ ರವರೇ, ಮಿಲನ ಪ್ರಕಾಶ್ ರವರೇ ಹಾಗೂ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳೇ, ಹಾಗೇನೆ ಎಲ್ಲ ಕಲಾ ಕುಟುಂಬದ ಸದಸ್ಯರು ಮತ್ತು ಸುದ್ದಿ ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ನೇರವಾಗಿ ಮೈಸೂರಿನಿಂದ ಇಲ್ಲಿಗೆ ಸನ್ಮಾನ್ಯ ರವಿ ಆರ್ ಗರಣಿಯರವರ ಮನವಿ ಮೇರೆಗೆ ಇಲ್ಲಿ ಭಾಗವಹಿಸತಕ್ಕಂಥದ್ದು. ನಾವು ವೇದಿಕೆ ಮೇಲೆ ತುಮಕೂರು ಜಿಲ್ಲೆಯವರೇ 1, 2, 3, 4, 5 ಜನ ಇದ್ದು ನಿಮ್ಮನ್ನು ಸೇರಿಸಿ ಲೆಕ್ಕ ಹಾಕಿದ್ದೀನಪ್ಪ. 1, 2, 3, 4 ನಾನು ಸೇರಿ ಆಯ್ತು. ಅದೇ ಆಗ್ಬೇಕಾದ್ರೂ ಭಾವನೆ ಮಾಡ್ಕೋಬೋದು, ಅದಕ್ಕೆ ಯಾರ ಅಡ್ಡಿರೂ ಇಲ್ಲ, ಆತಂಕ. ಆದ್ರೆ ಒಂದು ಹೆಮ್ಮೆ ಅನಿಸುತ್ತೆ, ಗರಣಿಯವರು, ನಮ್ಮ ರವಿ ಗರಣಿಯವರು ಮತ್ತೆ ಅವರ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಸೇರಿ ಈ ಒಂದು ಸಂಸ್ಥೆಗೆ ಮರುಜೀವವನ್ನ ಕೊಟ್ಟು ಎಲ್ಲ ಕಲಾವಿದರುಗಳ ಯೋಗಕ್ಷೇಮವನ್ನ ಅವರ ಕಡೆಯ ದಿನಗಳಲ್ಲಿ ಅವರ ಒಂದು ನೆಮ್ಮದಿಯ ಜೀವನವನ್ನ ಕಟ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹಳಷ್ಟು ಜನ ಸಾರ್ವಜನಿಕವಾಗಿ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅಂದರೆ ಯಾವುದೋ ಒಂದು ಸಿನಿಮಾದಲ್ಲೋ ಅಥವಾ ಒಂದು ಧಾರವಾಡಿನಲ್ಲೋ ಅಭಿನಯ ಮಾಡಿ ಅವರು ಒಂದು ಕೀರ್ತಿಯನ್ನ ಪಡೆದ್ರೆ ಏ ದೊಡ್ಡ ಇವರಪ್ಪ, ಇವರು ಬಹಳ ಹಣ ಇದೆ ಇವ್ರ ಹತ್ರ ಅಂತ ತಿಳ್ಕೊಂಡಿರ್ತಾರೆ. ನಿಜವಾಗ್ಲೂ ಕೂಡ ಕಲಾವಿದರ ಆರ್ಥಿಕ ಸ್ಥಿತಿ ಮತ್ತೆ ಅವರ ಜೀವನದ ಕ್ರಮವನ್ನ ಅರಿತಕ್ಕಂತಹ ಕೆಲಸವನ್ನ ಸಾರ್ವಜನಿಕರು ಯಾರು ಹೆಚ್ಚು ಮಾಡ್ಲಿಕ್ಕೆ ಹೋಗಲ್ಲ. ಈಗ ಪ್ರಕಾಶ್ ಅವರು ಹೇಳಿದಾಗೆ ಅವರು ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದಾಗ ಅವರಿಗೆ ಹೆಸರು ಬಂದಂತದ್ದು, ಆ ಹೆಸರಿನ ಹಿನ್ನೆಲೆಯಲ್ಲಿ ಹೆಸರು ಬಂದಿರ್ಬೋದು, ಆದ್ರೆ ದುಡ್ಡು ಬಂದಿರೋದಿಲ್ಲ. ಆ ದುಡ್ಡು ಬಂದಿಲ್ಲ ಅಂತಕ್ಕಂಥ ಅಂಶ ಜನರು ಗೊತ್ತಿರೋದು. ಅದರಿಂದ ಏನು ಕಲಾವಿದರುಗಳು ಅವರು ಅನುಭವಿಸ್ತಕ್ಕಂಥ, ಅವರ ಕುಟುಂಬ ಸದಸ್ಯರು ಅನುಭವಿಸ್ತಕ್ಕಂಥ ಕಷ್ಟಗಳ ಬಗ್ಗೆ ಸಾರ್ವಜನಿಕರು ಯಾರು ತಿಳಿದಿರೋದಿಲ್ಲ. ಆದರೆ ಈ ಸಂಸ್ಥೆಯವರು ತಿಳಿದು ಅವರ ಒಂದು ನೆಮ್ಮದಿಯ ಜೀವನಕ್ಕೆ ಅಡಿಪಾಯವನ್ನ ಹಾಕ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಕಲಾವಿದರು ಅಂತ ಹೇಳಿದ್ರೆ ಬರೀ ಹೊಟ್ಟೆಪಾಡುಗೋಸ್ಕರ ಅವರು ಕಲೆಯನ್ನ ಅಭಿನಯವನ್ನು ಮಾಡ್ತಾರೆ ಅಂತೇಳಿ ಯಾರು ಭಾವಿಸ್ತಕ್ಕಂಥದ್ದಲ್ಲ. ಕಲಾವಿದರುಗಳು ಸಮಾಜಕ್ಕೆ, ಸಮಾಜದ ಒಳಿತಿಗಾಗಿ ಮನರಂಜನೆಯ ಜೊತೆಯಲ್ಲಿ ನೀತಿ ಬೋಧನೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಅಂಶ ಇದೆ ಅಂದ್ರೆ ಅದು ಧಾರಾವಾಹಿಗಳಿರ್ಬೋದು, ಸಿನಿಮಾಗಳಿರ್ಬೋದು, ನಾಟಕಗಳಿರ್ಬೋದು, ಇವೆಲ್ಲವೂ ಕೂಡ ಮನರಂಜನೆ ಮತ್ತೆ ನೀತಿ ಬೋಧನೆ ಎರಡನ್ನೂ ಕೂಡ ಸಮಾಜದ ಒಳಿತಿಗಾಗಿ ಕೊಡ್ತಾ ಇರ್ತಕ್ಕಂಥದ್ದು ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ಸನ್ಮಾನ್ಯ ಮೇಲೆ ಬಹಳಷ್ಟು ಜನ ಈಗ ಒಬ್ಬರು ಉಲ್ಲೇಖ ಮಾಡಿದ್ರು ನಮ್ಮ ಮಾಸ್ಟರ್, ಹೀಗೆ ಎಷ್ಟೋ ಜನ ಗೊತ್ತಿಲ್ಲದೇ ಅವರು ನಿಧನ ಆಗ್ತಕ್ಕಂಥದ್ದನ್ನ ನಾವು ಬಹಳಷ್ಟು ದಿನಗಳ ನಂತರ ತಿಳ್ಕೊಳ್ತಿದ್ರು. ಆದ್ರೆ ಅವರ ಒಂದು ಅಂತ್ಯದ ಕಾಲದಲ್ಲಿ ನೆಮ್ಮದಿಯ ಬದುಕುಗೋಸ್ಕರ ಏನಾದರೂ ಕೂಡ
ಅವರಿಗೆ ಒಂದು ವಿಶ್ವಾಸ ಹುಟ್ಟಬೇಕು. ನನಗೇನು ತೊಂದರೆ ಇಲ್ಲಪ್ಪ, ನನಗೆ ನನ್ನ ಅಂತ್ಯಕಾಲದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ದೊರಕುತ್ತವೆ, ಆ ಮೂಲಕ ನನಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾನು ಅಂತ್ಯಕಾಲವನ್ನು ಕಳಿಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಆ ಕಲಾವಿದರುಗಳಲ್ಲಿ ಬರ್ತಕ್ಕಂಥದ್ದಕ್ಕೆ ಈ ಸಂಸ್ಥೆಯ ಪ್ರಯತ್ನ ಪೂರಕವಾಗಿದೆ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಲೋಕೇಶ್ ಅವರು ಬಹಳ ಉತ್ಸಾಹದಲ್ಲಿ ಬಹಳಷ್ಟು ವಿಚಾರಗಳನ್ನ, ಲೋಕೇಶ್ ಅಂತ ಹೇಳ್ಬೋದು ಸೃಜನ್ ಅಂತ ಹೇಳ್ಬೇಕಪ್ಪ ಹೇಳ್ಬೋದ, ತಾಯಿಯವ್ರು ಕೂತವ್ರೆ ತಿರ್ಗಿ ಅವರೇ ನಾನು ನನ್ನ ಮಗನ ಹೆಸರಿಲ್ಲ ಅಂತ ಹೇಳಿ ಬಹಳ ಉತ್ಸಾಹದಿಂದ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡ, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತಕ್ಕಂಥ ಮಾತನ್ನ ಪ್ರಕಾಶ್ ಅವರು ಕೂಡ ಹೇಳಿ. ಆದ್ರೆ ಮನುಷ್ಯನ ಏನು ಮುಂದಾಲೋಚನೆ, ವಿಷನ್ ಏನಿದೆ, ಮನುಷ್ಯನ ವಿಷನ್ ಮುಂದಾಲೋಚನೆ ಮತ್ತೆ ಕನಸುಗಳನ್ನ ಕಾಣ್ತಕ್ಕಂಥ ಪ್ರವೃತ್ತಿ ಯಾರಲ್ಲಿ ಇರ್ತಲ್ಲ ಅವ್ರು ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಯಾವ ಮನುಷ್ಯನಿಗೂ ಕನಸನ್ನು ಕಾಣೋದಿಲ್ಲ, ಮುಂದಾಲೋಚನೆಯನ್ನು ಇದ್ದಾಗ ಅವರಿಗೇನು ಸಾಧನೆ ಕೂಡ ಮಾಡ್ಲಿಕ್ಕಾಗ. ಆದ್ರಿಂದ ಅವರ ಒಂದು ಏನು ಆಶಯಗಳಿದ್ದಾವೆ ಆ ಎಲ್ಲ ಆಶಯಗಳು ಸಂಸ್ಥೆಯ ಆಶಯಗಳು ಅಂತೇಳಿ ನಾನು ಭಾವಿಸಿ ಅವರ ಆಶಯಗಳು ಈಡೇರ್ತಕ್ಕಂಥದ್ದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನು ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಒಂದು ಸಲಹೆಯನ್ನ ಯಶಸ್ವಿನಿ ಯೋಜನೆ ನಮಗೂ ಕೂಡ ಅಳವಡಿಸತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖ ಒತ್ತಾಯ ಅಂತೇಳಿ ನಾನು ಭಾವಿಸಿದ್ದೆ. ಮೊದಲು ಯಶಸ್ವಿ ಯೋಜನೆಯನ್ನ ವಿಶ್ವನಾಥ್ ಅವರ ಕಾಲದಲ್ಲಿ ಎಸ್ಎಂ ಕೃಷ್ಣ ಅವರ ಕಾಲದಲ್ಲಿ ಜಾರಿ ಮಾಡಿದಂತ, ಮತ್ತೆ ಕಳೆದ ಸರ್ಕಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರೋವಾಗಲೇ ಅಂದಿನ ಒಂದು ಆಯುಷ್ಮಾನ್ ಭಾರತ್ ಬೇರೆ ಬೇರೆ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ಆರೋಗ್ಯ ಕಾರ್ಯಕ್ರಮ ಏನೆಲ್ಲ ಬಂತು, ಆ ಇನ್ನೂದಲ್ಲಿ ಯಶಸ್ವಿ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಮತ್ತೆ ಹಿಂದಿನ ಸರ್ಕಾರ ಯಶಸ್ವಿ ಯೋಜನೆಯನ್ನ ಮತ್ತೆ ಕಾರ್ಯಾರಂಭ ಮಾಡಿದ್ದಾರೆ. ಆ ಕಾರ್ಯಾರಂಭ ಮಾಡಿರೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ದರ ಇನ್ನೂ ಹಳೆ ರೇಟ್ಗಳು ಇದೆ. ಇನ್ನು ಯಾವ ಯಶಸ್ವಿನಿ ಕಾರ್ಡ್ದಾರರಿಗೆ ಯಾವ ಆಸ್ಪತ್ರೆಗಳನ್ನು ಕೂಡ ಆ ದರದಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇನೇ ಇದ್ರೂ ಕೂಡ ಆ ದರವನ್ನು ಹೆಚ್ಚಿಸತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ತುರ್ತಾಗಿ ಮಾಡ್ತೇವೆ. ನಿಮ್ಗಳಿಗೂ ಕೂಡ ಯಶಸ್ವಿನಿ ಯೋಜನೆ ಅನ್ವಯ ಆಗುವ ರೀತಿಯಲ್ಲಿ ನಾವು ಕಾನೂನು ಅವಶ್ಯಕತೆ ತಿದ್ದುಪಡಿನ ಮಾಡ್ತೇವೆ, ಮತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಯಶಸ್ವಿ ಯೋಜನೆಯಲ್ಲಿ ಅಳವಡಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ಜಾಗದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈಗಾಗಲೇ ಈ ಬಜೆಟ್ ಅಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿದೆ, ಮೈಸೂರಿನಲ್ಲಿ ಒಂದು ಚಿತ್ರನಗರಿಯ ಯೋಜನೆಯನ್ನ ಜಾರಿ ಮಾಡಿ ಹೊಸ ಹೊಸ ಕಲಾವಿದರುಗಳನ್ನ ತಯಾರು ಮಾಡತಕ್ಕಂಥದ್ದು, ಆ ಕಲಾವಿದರುಗಳಿಗೆ ಬೇಕಿರ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥದ್ದಕ್ಕೆ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ದೇವೆ. ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಬದ್ಧತೆ ಇದೆ. ಮತ್ತೆ ತಾಪಮಾನ ಏನು ಜಾಗ ಇದ್ದಂಥದ್ದು ಪ್ರಕಾಶ್ ಅವರು ಉದ್ಘಾಟನೆ ಮಾಡಿದೆ ಅಂತ ಹೇಳಿದ್ರೆ ಯಾವ್ದನ್ನು ಉದ್ಘಾಟನೆ ಮಾಡೋದ್ರಿಂದ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನೀವೇ ನೋಡಿದಾಗೆ ನಾನು ಹೋಗಿದ್ದ ಮೊನ್ನೆ ಅಲ್ಲಿ ಏನೇನೋ ನಡೀತಾ ಇತ್ತು, ಇದು ನಾನು ಉದ್ಘಾಟನೆ ಮಾಡೋಗಿದ್ದೀನಿ ಅಂತೇಳಿ ಅನ್ಕೊಂಡೆ ಅಂತೇಳಿ. ಮನುಷ್ಯ ಅಂತ ಹೇಳಿದ್ಮೇಲೆ ಕೆಲವು ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ತಪ್ಪು ಮಾಡದೆ ಇರ್ತಕ್ಕಂಥವ್ರು ಮನುಷ್ಯ ಯಾರು ಇರೋದಿಲ್ಲ. ಆದ್ರೆ ಆ ತಪ್ಪುಗಳನ್ನ ತಿದ್ದುಕೊಂಡು ಆ ತಪ್ಪಿಗೆ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿ ಮತ್ತೆ ಎಲ್ಲ ಜನರ ಒಳಿತಿಗಾಗಿ ಕೆಲಸ ಮಾಡತಕ್ಕಂಥ ಮನಸ್ಥಿತಿ ಇರೋದೇ ಮನುಷ್ಯ. ಮಾಡಿದ ತಪ್ಪನ್ನೇ ಮತ್ತೆ ಪುನರಾವರ್ತನೆ ಮಾಡಿಕೊಂಡು ಹೋಗ್ತಕ್ಕಂಥವ್ರು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಮೃಗ ಅಂತ ಕರೆದು ಕೂಡ ತಪ್ಪೇನಾಗಲಿ. ಆದ್ರಿಂದ ಆ ಏನೆಲ್ಲ ನನಗೆ ರವಿಯವರು ಹಿಂದೆ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಸ್ಪಂದನೆ ಮಾಡಲಿಕ್ಕಾಗಲಿಲ್ಲ. ಈ ಕೂಡಲೇ ನಾನು ಕೂಡ ಆದಷ್ಟು ಜಾಗ್ರತೆ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಗೆ ಏರ್ಪಾಡು ಮಾಡ್ತೇನೆ. ತಮ್ಮ ಸಂಘದ ವತಿಯಿಂದ ಯಾರೆಲ್ಲ ಪದಾಧಿಕಾರಿಗಳಿದ್ದೀರಿ, ಪದಾಧಿಕಾರಿಗಳ ಜೊತೆ
ಸಭೆ ಏರ್ಪಡಿಸ್ತಾರೆ. ಆ ಪದಾಧಿಕಾರಿಗಳು ಏನೆಲ್ಲ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ತೀರಿ, ನಾನು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಅವರ ಮನ ಒಲಿಸಿ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕೆಲಸವನ್ನ ನಾನು ಮಾಡಿದ್ದೆ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಮತ್ತೆ ಏನು ಕಲಾವಿದರುಗಳು ಯಾರು ಒಬ್ರಿಗೊಬ್ರು ಭೇಟಿನೂ ಆಗೋದಿಲ್ಲ, ಇಂತಹ ಸಂದರ್ಭಗಳಲ್ಲಿ ಎಲ್ಲರೂ ಭೇಟಿಯಾಗ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾರೋ ಮೂಲೆಯಲ್ಲಿ ಇರ್ತೀರಿ, ಇನ್ನೊಬ್ರು ಯಾರೋ ಮೂಲೆಯಲ್ಲಿ ಇರ್ತೀರಿ, ಇಲ್ಲಿ ಬಂದಾಗ ಎಲ್ಲರೂ ಒಟ್ಟಾಗಿ ಭೇಟಿ ಮಾಡ್ತೀರಿ. ಪ್ರಕಾಶ್ ರೈಗಳಲ್ಲಿ ಬಹಳ ಜನ ಬರ್ತಿದ್ದಾರೆ ಅಂತ ಹೇಳಿ ನನಗೆ ಸಂತೋಷ ಆಯ್ತು. ಕೆಲವರು ಒಂದು ತಮಾಷೆಗೆ ಲೈಟಲ್ಲಿ ಇರ್ತಾರೆ, ಬದುಕಿರೋದು ಗೊತ್ತಿರುತ್ತೆ ಅವ್ರಿಗೆ. ಆದಾಗ್ಯೂ ಕೂಡ ಆಗಾಗ್ಗೆ ಕಲಾವಿದರುಗಳು ಒಟ್ಟಿಗೆ ಸೇರ್ತಕ್ಕಂತ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆಗ ಬೆಳೆಸ್ಕೊಂಡಾಗ ನಮ್ಮ ನಮ್ಮಲ್ಲಿನ ಕೂಡ ವಿಶ್ವಾಸನೂ ಹೆಚ್ಚುತ್ತೆ, ಮತ್ತೆ ನಾವು ಹೆಚ್ಚು ಅಭಿವೃದ್ಧಿ ಹೊಂದಕ್ಕೂ ಕೂಡ ಸಾಧ್ಯ ಆಗ್ತದೆ, ನಮ್ಮ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಆದ್ರಿಂದ ಹೆಚ್ಚು ಹೆಚ್ಚು ಕಲಾವಿದರುಗಳ ಸಮಾವೇಶಗಳು ಆಗಬೇಕು. ಬರೀ ಬೆಂಗಳೂರಲ್ಲೇ ಆಗ್ತಕ್ಕಂಥದ್ದಲ್ಲ, ಹಳ್ಳಿಗಳಲ್ಲಿ ಬರ್ತಕ್ಕಂತ ಕಲಾವಿದರುಗಳನ್ನು ಕೂಡ ಈ ಒಂದು ಅಸೋಸಿಯೇಷನ್ ಅಲ್ಲಿ ಸದಸ್ಯಗಳನ್ನಾಗಿ ಮಾಡೋ ರೀತಿಯಲ್ಲಿ ಮಾಡಬೇಕು. ಅವರ ಸಮಸ್ಯೆಗಳನ್ನು ಕೂಡ ತಿಳಿದು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂತ ಪ್ರಯತ್ನವನ್ನು ತಾವು ಮಾಡಬೇಕು ಅಂತಕ್ಕಂತ ಮನವಿಯನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿ, ಏನೆಲ್ಲ ಕಲಾವಿದರ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕಾಣಲಿಕ್ಕೆ ಏನೆಲ್ಲ ಸರ್ಕಾರದ ವತಿಯಿಂದ ಆಗ್ತಕ್ಕಂತ ಕೆಲಸಗಳಿದ್ದಾವೆ ಅದರೆಲ್ಲವನ್ನು ಕೂಡ ನಾನು ಪ್ರಯತ್ನ ಮಾಡಿ ನಿಮ್ಮೆಲ್ಲರ ವಿಶ್ವಾಸವನ್ನ ನಾನು ಗಳಿಸ್ತೇನೆ, ನಮ್ಮ ಸರ್ಕಾರಕ್ಕೂ ಕೂಡ ಗಳಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಏನೆಲ್ಲ ಕಲಾವಿದರಿದ್ದೀರಿ, ಒಂದು ಸಹಕಾರ ಸಂಸ್ಥೆಯನ್ನು ಕೂಡ ನೀವು ಮಾಡಿಸಿ. ನಾನಿವತ್ತು ಒಂದು ಸಹಕಾರ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೈಸೂರಿನಲ್ಲಿ ನೆನ್ನೆ ಹೋಗಿ ಇವತ್ತಿದ್ದು ಬಂದೆ. ಮೈಸೂರಿನಲ್ಲಿ ಸುಮಾರು 8 ಕಾರ್ಯಕ್ರಮಗಳು ನೆನ್ನೆ ಇವತ್ತು ಎರಡು ಮುಗಿಸಿ ಬಂದೆ. ಆದರೆ ಅಲ್ಲಿ ಒಂದು ಸಹಕಾರ ಸಂಸ್ಥೆ 1923 ಇಸ್ವಿನಲ್ಲಿ ಪ್ರಾರಂಭ ಮಾಡಿ, 1920 ಅವ್ರು ಯಾಕೆ ಮಾಡಿದ್ದಾರೆ ಅಂದ್ರೆ, ಅವತ್ತು ಆ ಸಂಸ್ಥೆಯಲ್ಲಿ ಸದಸ್ಯ ಆಗಿರೋರು ಯಾರಪ್ಪ ಅಂದ್ರೆ ಇಂಜಿನಿಯರ್ಸ್, MBBS ವಿದ್ಯಾವಂತರು, ಲಾಯರ್ಗಳು, ಗ್ರಾಜ್ಯುಯೇಟ್ಸ್, ಇವರ ಸದಸ್ಯರುಗಳು ಆಗಿರೋದು. ಎಷ್ಟು ಜನ? ಬರೀ 77 ಜನ. ಶೇರ್ ಎಷ್ಟಪ್ಪ ಅಂದ್ರೆ 1920 ರೂಪಾಯಿ ಶೇರ್, 1923 ಇಸ್ವಿನ. ಈಗ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ಅವ್ರಿಗೆ ಕೇಳಿದೆ ನಾನು, ಈ ಸುಬ್ರಹ್ಮ ಅಂತ ಯಾರೋ ಮಾಡಿದಾರಂದ್ರೆ, ಆವಾಗ ಅವರು ವೈಸ್ ಚಾನ್ಸಲರ್ ಆಗಿದ್ರು ಮೈಸೂರು ಯೂನಿವರ್ಸಿಟಿನಲ್ಲಿ, ಅವ್ರಿಗೇನು ಇಷ್ಟು ಕಡಿಮೆ ಹಣದಲ್ಲಿ ಪ್ರಾರಂಭ ಮಾಡಿದಾರಲ್ಲ ಏನು ಅಂತ ಕೇಳಿದೆ. ಸರ್ ಏನಿಲ್ಲ, ಅವರ ಸಂಬಂಧದವರು ಜೊತೆಯಲ್ಲಿ ಇದ್ರು, ಪಾಪ ಅವ್ರಿಗೂ ವಯಸ್ಸಾಗ್ಬಿಟ್ಟಿದ್ರು. ಏನಿಲ್ಲ ಸರ್, ಅವಾಗೆಲ್ಲ ಲಾಯರ್ಗಳಿಗೆ ಕೋರ್ಟ್ ಹೌಸ್ಗಳಿಗೆ ದುಡ್ಡಿರ್ತಿರ್ಲಿಲ್ಲ, ಅದಕ್ಕೋಸ್ಕರ ಈ ಸಂಸ್ಥೆ ಮಾಡಿ ಅವ್ರಿಗೆ ಕೋರ್ಟ್ ಹೌಸ್ಗಳಿಗೆ ದುಡ್ಡು ಸಾಲ ಕೊಟ್ಟಿರ್ತಾರೆ. ಇವೆಲ್ಲ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ನಮ್ಗೆ ಏನೆಲ್ಲ ಅಗತ್ಯತೆಗಳು ಬರ್ತವೆ ಅದನ್ನ ನಾವೇ ಕಂಡುಕೊಳ್ತಕ್ಕಂಥದ್ದಕ್ಕೆ ನಮ್ಮಲ್ಲೇ ಅವಕಾಶಗಳಿರ್ತವೆ. ಆದ್ರೆ ಆ ಅವಕಾಶಗಳನ್ನ ಹುಡುಕ್ತಕ್ಕಂತ ಬುದ್ಧಿವಂತಿಕೆ ನಮ್ಮಲ್ಲಿ ಬರಬೇಕು. ಅದು ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಈಗ ಅವ್ರ ಹತ್ರ ಸುಮಾರು ಹಣ ಇದೆ, ಎಲ್ಲ ಇದೆ, ಸಾಲ ತಗೊಳವೇ ಬರೋದಿಲ್ಲ, ಡೆಪಾಸಿಟ್ ಅವ್ರಿಗೆ ನಾವು ಬಡ್ಡಿ ಕೊಡಕ್ ಆಗ್ತಾ ಇಲ್ಲ, ಈ ರೀತಿಯ ತೊಂದರೆ ಅವ್ರಿಗೆ ಇವತ್ತು ನನ್ನ ಮುಂದೆ ಹೇಳು. ನಾವು ಸಾಲ ಕೊಡ್ರಪ್ಪ ಅಂತ ಹೇಳೋದು, ಸಾಲ ತಗೊಂಡು ವಾಪಸ್ ಕಟ್ತಾ ಇರೋದು, ಸಾಲ ಕೊಡಿಸಿದ್ರೆ ಏನಾಗ್ತದೆ, ಸಂಸ್ಥೆನೇ ಹಾಳಾಗುತ್ತೆ. ಅದರಿಂದ ಕ್ವಾಲಿಟಿ ಲೆಂಡಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿದ್ದೀನಿ. ತಾವು ಕೂಡ ಒಂದು ಸಹಕಾರ ಸಂಸ್ಥೆನ ಪ್ರಾರಂಭ ಮಾಡಿದ್ರೆ ನಿಮ್ಮಲ್ಲಿ ಯಾರಿಗೆ ಅಗತ್ಯತೆ ಇರ್ತದೆ ಅವರಿಗೆ ಆ ಸಂದರ್ಭಕ್ಕೆ ಸಹಾಯ ಮಾಡ ಹಣಕಾಸಿನ ಸಹಾಯ ಮಾಡ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಿರ್ತಕ್ಕಂಥ ಷೇರು ಬಂಡವಾಳ ಇರಲಿ ಮತ್ತೊಂದು ಇರಲಿ, ಅದಕ್ಕೆ ನಾವು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅಂತಿಮವಾಗಿ ಯಾವುದೇ ನಾವು ಸಾಧನೆ ಮಾಡಬೇಕು ನಮ್ಮಲ್ಲಿ ಒಗ್ಗಟ್ಟಿರಲಿ, ನಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ. ಆ ಒಗ್ಗಟ್ಟನ್ನು ಒಳಿತಕ್ಕಂಥ ಶಕ್ತಿಗಳು ಬೇರೆ ಬೇರೆಯವರು ಇರ್ತಾರೆ. ಆದರೆ ಒಗ್ಗಟ್ಟನ್ನ ಸಾಧನೆ ಮಾಡತಕ್ಕಂಥದ್ದಕ್ಕೆ ನಮ್ಮೆಲ್ಲರ ತಿಳುವಳಿಕೆ ಆಧಾರದ ಮೇಲೆ ಒಗ್ಗಟ್ಟನ್ನ ಗಳಿಸಲಿಕ್ಕೆ ಒಗ್ಗಟ್ಟನ್ನು ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ, ಅಸೂಯೆಗಳು ಬರ್ತವೆ, ಮತ್ತೆ ಕೆಲವೊಮ್ಮೆ ಹಣ ಹೆಚ್ಚಾದವರಿಗೆ ದಿಮಂತಿಗೆ ಬರ್ತದೆ, ಕಡಿಮೆ ಇರೋರನ್ನ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು, ಈ ರೀತಿಯ ಎಲ್ಲ
ಸಂಗತಿಗಳನ್ನ ಎಲ್ಲಾರ ಕಲಾವಿದ ರಂಗದಲ್ಲಿ ಮಾತ್ರ ಇದೆ ಅಂತೇಳಿ ನಾವು ಭಾವನೆ ಮಾಡಂಗಿಲ್ಲ, ಎಲ್ಲಾ ಕಡೆ ಇರ್ತಾರೆ. ಆದ್ರೆ ಅವನ್ನೆಲ್ಲವನ್ನು ಕೂಡ ಮೀರಿ ನಾನೊಬ್ಬ ಮನುಷ್ಯನಾಗಿದ್ದೇನೆ, ನಾನು ಮನುಷ್ಯತ್ವ ಇದೆ, ನಾನು ಹೇಗೆ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನೋ ಹಾಗೆ ಬೇರೆಯವರು ಕೂಡ ಚೆನ್ನಾಗಿರ್ಬೇಕು, ಅವರ ಒಳಿತಿಗೂ ಕೂಡ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂತ ಮನಸ್ಥಿತಿಯನ್ನ ಇಟ್ಕೊಂಡಾಗ ಅವನು ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯೇ ಹೊರತು ಸ್ವಾರ್ಥಕ್ಕೋಸ್ಕರ ಮತ್ತೆ ಯಾರಿಗೋ ಅಸಮಾಧಾನ ಮಾಡ್ತಕ್ಕಂಥದ್ದು ಅಥವಾ ಯಾರಿಗೋ ಶೋಷಣೆ ಮಾಡಿ ದೊಡ್ಡವರಾಗ್ತಕ್ಕಂಥ ಪ್ರವೃತ್ತಿ ಅದು ಬಂದಾಗ ನಿಜಕ್ಕೂ ಕೂಡ ಅದು ವಿಷಾದನೀಯವಾದಂತಹ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಕುಕ್ಕಪಟ್ಟಣ ವಾಸು ಒಂದು ಬಿಡುಗಡೆಯನ್ನ ಮಾಡಿಸಿದರೆ ಪತ್ರಿಕೆ ಅಂತ ಕರಿತಿರೋ ಸೌಲಭ್ಯ ಅಂತ ಕರಿತೀರೋ ಏನೋ ಅದು ಒಳ್ಳೆ ಅಂಶಗಳನ್ನ ಬರೆದಿದ್ದಾರೆ. ಮಾಸಪತ್ರಿಕೆ ಅದು ಯಶಸ್ಸಾಗಲಿ, ಅದನ್ನ ನೋಡಿದ್ರೆ ಯಾವ್ದು ಅಡ್ವರ್ಟೈಸ್ಮೆಂಟ್ ಕೂಡ ಹಾಕೊಂಡಿಲ್ಲ ನೀವು. ಆಯ್ತಪ್ಪ ಏನ್ ಪ್ರಿಂಟ್ ಮಾಡಿರೋದಕ್ಕಾದ್ರೆ ದುಡ್ಡು ತಂದಿದ್ದೇಳ ಎಲ್ಲರೂ ಸೇರ್ಕೊಂಡು ಅದ್ ಎಷ್ಟು ಸರಿ ಹಾಕ್ತೀರಿ ಇಲ್ಲಿ ಎಲ್ಲಿ ಯಾವಾಗ ನೋಡಿ ಹಣ ಇದೆಯಲ್ಲ ಇದು ಮನುಷ್ಯನಲ್ಲಿ ಸಂಸ್ಥೆಗಳಲ್ಲಿ ಬಂದಾಗ ಅದರಿಂದ ಹೆಚ್ಚು ಸಹಾಯ ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾರೋ ಒಬ್ರು ಇರ್ತಾರೆ ಅಂತೇಳಿ ಒಬ್ಬರಿಗೆ ಹೊರೆ ಮಾಡ್ತಕ್ಕಂಥದ್ದು ಕೂಡ ಅದು ಒಳ್ಳೇದಾಗೋದಿಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದ್ರಿಂದ ಈ ಒಂದು ಮಾಸಪತ್ರಿಕೆಯನ್ನು ಕೂಡ ಜನರ ಕೈಯಿಂದ ಮುಟ್ಟಬೇಕು. ಆ ಮಾಸಪತ್ರಿಕೆಯ ಮೂಲಕ ಪರಸ್ಪರ ನಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ಪ್ರಕಟ ಮಾಡೋದ್ರ ಮೂಲಕ ನಾವು ಮುಕ್ತಃ ಭೇಟಿಯಾಗಿ ಮಾತಾಡದೇ ಇದ್ರೂ ಕೂಡ ಬರವಣಿಗೆ ಮೂಲಕನಾದ್ರೂ ಕೂಡ ನಾವು ಅದರ ಸನಿಹದ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಆ ಮಾಸಪತ್ರಿಕೆಯನ್ನು ಕೂಡ ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇವೆ. ಆ ಮಾಸಪತ್ರಿಕೆ ಇನ್ನು ಹೆಚ್ಚು ಉತ್ತಮವಾಗಿ ಮೂಡಿ ಬರಲಿ, ಅದರಿಂದ ಏನು ಕಲಾವಿದರಿಗೂ ಕೂಡ ಹೆಚ್ಚಿನ ಉಪಯುಕ್ತತೆ ಆಗಲಿ ಅಂತೇಳಿ ಹಾರೈಸಿ ನಮ್ಮ ದೊಡ್ಡರಂಗೇಗೌಡರು ನಮ್ಮ ಕ್ಷೇತ್ರದವರು ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕೂಡ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದರು. ಆದ್ರಿಂದ ಅವ್ರೇನು ಹೇಳ್ಕೊಳಕ್ ಹೋಗೋದಿಲ್ಲ ಅವರು, ಆದ್ರೆ ನಾವು ರಾಜಕಾರಣದಲ್ಲಿ ಮತ್ತೆ ಓಟ್ ಹೋಗ್ತೀವಲ್ಲ ಅದಕ್ಕೋಸ್ಕರ ಹೇಳ್ಕೊಳ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ. ಯಾಕಂದ್ರೆ ನಮ್ಮ ಮುಕ್ತ ಮುಕ್ತದಿಂದ ಬಂದಂತವರು ಅವರು ಪಾಪ ಅದರಲ್ಲಿ ಎಲ್ಲರೂ ಕೂಡ ರಾಜಕಾರಣನೂ ಬೆರೆಸಿ ಹೇಳೋರು. ನಾನು ಹೇಳ್ತಾ ಇದ್ದೆ ನೀವು ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಬರ್ತಕ್ಕಂಥ ಎಪಿಸೋಡ್ನಲ್ಲಿ ಆ ವಾರದಲ್ಲಿ ಏನಾದರೂ ಬೆಳವಣಿಗೆಗಳು ನಡೆದಿದ್ರೆ ನಿಮ್ಮ ಒಂದು ಹೊಸ ಎಪಿಸೋಡ್ ಅಲ್ಲಿ ಅದನ್ನ ಸೇರಿಸಿ ಹೇಳ್ತಾ ಇದ್ರಲ್ಲ ನೀವು ಅಂತ ಅವರದು ಒಮ್ಮೊಮ್ಮೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅದೆಲ್ಲ ಕೂಡ ಸಮಾಜದ ಒಳಿತಿಗಾಗಿ ಏನು ಮಾಧ್ಯಮಗಳು ಏನಿದ್ದಾವೆ ಇವು ಹೆಚ್ಚು ಒಂದು ಪ್ರಯತ್ನ ಅಂತಲ್ಲ ಪರಿಣಾಮಕಾರಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಸತ್ಪರಿಣಾಮವನ್ನು ಬೀರುತ್ತೆ. ಅದರಿಂದ ಕೆಲವೊಮ್ಮೆ ಅದೊಂದು ಇಲ್ಲೊಂದು ದುಷ್ಪರಿಣಾಮದ್ದು 1% ಬರ್ಬೋದು. ಆದರೆ ಸಮಾಜವನ್ನು ತಿದ್ದಕ್ಕಂಥದ್ದು ಸಮಾಜಕ್ಕೆ ಮಾಹಿತಿಯನ್ನ ಒದಗಿಸ್ತಕ್ಕಂಥದ್ದು ಈ ರೀತಿಯ ಒಂದು ಕೆಲಸಗಳನ್ನು ಕೂಡ ನಾನು ಮೊದಲೇ ಹೇಳಿದಾಗೆ ಬರೀ ಮನರಂಜನೆಗೆ ಮಾತ್ರ ಸೀಮಿತ ಆಗಿರೋದು ನೀತಿ ಬೋಧನೆಗೂ ಕೂಡ ಸೀಮಿತ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದ್ರಿಂದ ಸಮಾಜದ ಒಳಿತಿಗಾಗಿ ನಿಮ್ಮೆಲ್ಲರ ಸೇವೆಯೂ ಕೂಡ ಅತಿ ಅವಶ್ಯ. ಆ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಎಲ್ಲ ಬಹಳಷ್ಟು ಜನ ಕಲಾವಿದರ ಬಳಗ ಇಲ್ಲಿ ಸೇರಿದ್ದೇವೆ.